ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಇದು ನ್ಯೂಸ್ ಅಟ್ ಟೆನ್, ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ನಿನ್ನೆ ಮಧ್ಯಾಹ್ನ ಒಂದು ಬ್ರೇಕಿಂಗ್ ನ್ಯೂಸ್ ಕೊಟ್ವಿ, ಇವತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಗದೊಂದು ಕಟ್ಟಡದ ಬ್ರೇಕಿಂಗ್ ನ್ಯೂಸ್ ಕೊಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಮಗದೊಂದು 3 ಅಂತಸ್ತಿನ ಕಟ್ಟಡ ಕುಸಿತ. KMF ಕ್ವಾರ್ಟರ್ಸ್ ಒಳಗಡೆ ಇರುವ ಕಟ್ಟಡ ಅದು. ಪುಣ್ಯಕ್ಕೆ ಇಲ್ಲೂ ಕೂಡ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ. ಬ್ರೇಕಿಂಗ್ ನ್ಯೂಸ್. ನಿನ್ನೆ ವಿಲ್ಸನ್ ಗಾರ್ಡನ್, ಇವತ್ತು KMF ಕ್ವಾರ್ಟರ್ಸ್. ಅಲ್ಲೂ 3 ಅಂತಸ್ತಿನ ಕಟ್ಟಡ, ಇಲ್ಲೂ 3 ಅಂತಸ್ತಿನ ಕಟ್ಟಡ. ಅಲ್ಲಿ 11:30 ಸುಮಾರಿಗೆ, ಇಲ್ಲಿ 9:30 ಸುಮಾರಿಗೆ. ಯಾವುದೇ ರೀತಿಯ ಪ್ರಾಣಾಪಾಯ ಅಲ್ಲೂ ಆಗಿಲ್ಲ, ಇಲ್ಲೂ ಆಗಿಲ್ಲ. ಅದೊಂದೇ ಸಮಾಧಾನಕರ ವಿಷಯ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು ಬಂದರು, ಪೊಲೀಸರು ಬಂದರು. ಡೇರಿ ಸರ್ಕಲ್, KMF ಅಂದರೆ ಗೊತ್ತಾಗೋದೆ ಬೆಂಗಳೂರಿನಲ್ಲಿ ಡೇರಿ ಸರ್ಕಲ್ ಅದು. ಅದರ ಹತ್ತಿರನೇ ಇದೆ ಕರ್ನಾಟಕ ಮಿಲ್ಕ್ ಫೆಡರೇಷನ್, KMF ಕ್ವಾರ್ಟರ್ಸ್. ಆ ಕ್ವಾರ್ಟರ್ಸ್ನಲ್ಲಿ 3 ಅಂತಸ್ತಿನ ಕಟ್ಟಡ, ಆ ಕಟ್ಟಡ ಕುಸಿದಿದೆ. ಸ್ವಲ್ಪ ಮಾಹಿತಿ ಗೊತ್ತಾಗಬೇಕು ನನಗೆ. ಲೆಟ್ಸಿ, ಎಷ್ಟು ವರ್ಷದ ಹಳೆಯ ಕಟ್ಟಡ, ಕಟ್ಟಡ ಕುಸಿಯುವುದಕ್ಕೆ ಕಾರಣ ಏನು? ಅಲ್ಲೇನೋ 65 ವರ್ಷದ ಕಟ್ಟಡ ಕುಸಿಯುವುದಕ್ಕೆ ಕಾರಣ ಶಿಥಿಲಗೊಂಡಿತ್ತು. ಇದೀಗ KMF ಕ್ವಾರ್ಟರ್ಸ್, ಅಲ್ಲಿಗ ಜನ ಕೂಡ ಆತಂಕರಾಗಿ ಮನೆಯಿಂದ ಆಚೆ ಬಂದು ಅಲ್ಲಿ ಕ್ವಾರ್ಟರ್ಸಿಂದ ಆಚೆ ಕೂತಿದ್ದಾರೆ. ಬಟ್ ಸೋ ಸರ್ಪ್ರೈಸಿಂಗ್, ಕ್ವಾರ್ಟರ್ಸ್ ಒಳಗಡೆ ಇರೋ ಕಟ್ಟಡ ಕುಸಿದಿದೆ ಅಂತ. ಯಾಕೆ ಮೇಂಟೆನೆನ್ಸ್ ಮಾಡಿರಲಿಲ್ವಾ? ಹಳೆ ಕಟ್ಟಡದಲ್ಲೂ ವಾಸ ಇದ್ದರಾ? ಒಂದಷ್ಟು ಮಾಹಿತಿ ಗೊತ್ತಾಗಬೇಕು ನಮಗೆ. ಲೆಟ್ಸ್ ಸಿ, ನನ್ನ ಸಹೋದ್ಯೋಗಿಗಳೇನಾದ್ರು ದೂರವಾಣಿ ಸಂಪರ್ಕಕ್ಕೆ ಬಂದರೆ ಮಾತಾಡ್ಸೋಣ. ಡೈರಿ ಸರ್ಕಲ್ ಹತ್ತಿರ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಕ್ವಾರ್ಟರ್ಸ್ ಇದೆ. ಆ ಕ್ವಾರ್ಟರ್ಸ್ ಒಳಭಾಗದಲ್ಲಿ 3 ಅಂತಸ್ತಿನ ಕಟ್ಟಡ ಕುಸಿದು ಬಿದ್ದಿದೆ. ನೀವು ನೋಡ್ತಿರುವಂತಹ ದೃಶ್ಯ, ಓಹೋ, ಕ್ವಾರ್ಟರ್ಸ್ 3 ಅಂತಸ್ತಿನ ಕಟ್ಟಡ, ಸೋ ಡೇಂಜರಸ್ ಇದು. ಏನಪ್ಪ ಕ್ವಾರ್ಟರ್ಸ್ ಒಳಗಡೆ ಹಿಂಗೆ ಆಗೋಗಿದೆಯಾ ಅಂತ ಅನಿಸ್ತಾ ಇದೆ. ಐ ಥಿಂಕ್ ನನ್ನ ಸಹೋದ್ಯೋಗಿ ಮಂಜು ಚಂದ್ರ ಕೆಲವೇ ಕ್ಷಣದಲ್ಲಿ ಜಾಯ್ನ್ ಆಗ್ತಾರೆ. ಅಲ್ಲಿ ಏನೇನಾಗಿದೆ, ಏನೋ ಹೇಳ್ತಾ ಇದ್ದಾರೆ ಮಂಜು. ಕಟ್ಟಡ ಅಂತ ಹೇಳ್ಬೋದು, ಎಲ್ಲರನ್ನು ಕೂಡ ಸಂರಕ್ಷಣೆ ಮಾಡಿರ್ತಕ್ಕಂಥದ್ದು, ಯಾರಿಗೂ ಕೂಡ ಅಪಾಯ ಆಗಿಲ್ಲ ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರ್ತಕ್ಕಂಥದ್ದು. ಅಂದರೆ ಫ್ಯಾಮಿಲಿಗಳು ರಾತ್ರಿ ಸುಮಾರು 9:50 ಸ್ವಲ್ಪ ಕುಳ್ಸೋಕ್ಕೆ ಅಂದರೆ ಕುಸಿಯೋಕ್ಕೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಈಗ ಮಾಹಿತಿ ದೃಶ್ಯ ತೋರಿಸ್ತಾ ಇದ್ದೀವಿ ನಾವು. ಕಂಟಿನ್ಯೂಸ್ ಆಗಿ ರಪ್ಅಪ್ ನಡೀತಾ ಇದೆ, ಮಾಡ್ತಾ ಇದ್ದೀನಿ. ಹಾಗಾಗಿ ಅದು ಏನೇನು ನಡೀತಿದೆ ಎಲ್ಲವನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. KMF ಕ್ವಾರ್ಟರ್ಸ್ ಬೆಂಗಳೂರು ಒಳಭಾಗದ ದೃಶ್ಯ ತೋರಿಸ್ತಾ ಇದ್ದೀವಿ. ಅಗ್ನಿಶಾಮಕ ಸಿಬ್ಬಂದಿಗಳು ಈಗಾಗಲೇ ಬಂದಿದ್ದಾರೆ, ಅವರಿಗೆ ಅಲ್ಲಿ ಏನೇನಾಗಬೇಕು ಅಂತ ಒಂದಷ್ಟು ಮಾಹಿತಿ ಕಲೆ ಹಾಕ್ತಿದ್ದಾರೆ. ವಿಜುವಲ್ಸ್ ನೋಡ್ತಾ ಇದ್ದೀರಾ, ಇದು ಕ್ವಾರ್ಟರ್ಸ್. ಇದು ಕ್ವಾರ್ಟರ್ಸ್ನ ಹಾಗೆ ಪ್ಯಾನ್ ಮಾಡ್ತಿರ್ಬೇಕಾದ್ರೆ, ಓಹೋ, ಅದ್ರ ಮಧ್ಯ ಇದೆ. ಐ ಥಿಂಕ್ ಇನ್ನೊಂದು ಕ್ವಾರ್ಟರ್ ಮಧ್ಯ ಸ್ಟೇರ್ ಕೇಸ್ ಇದೆಯಾ ಅನಿಸ್ತಾ ಇದೆ. ಲೆಟ್ಸ್ ಸೀ, ನೋಡೋಣ. ಗೊತ್ತಿಲ್ಲ ಎಕ್ಸಾಕ್ಟ್ ಮಧ್ಯ ಹೆಂಗೆ ಕುಸ್ತೋಗ್ಬಿಡುತ್ತೆ, ಒಂಥರ ಆಶ್ಚರ್ಯ ಆಗ್ತಿದೆಯಪ್ಪ. ಯಾಕೆಂದ್ರೆ ಅದು ಬೇರೆ ಕಟ್ಟಡನ ಅಥವಾ ಇನ್ನೊಂದ ಗೊತ್ತಿಲ್ಲ. ಐ ಥಿಂಕ್ ಮಂಜು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಲೆಟ್ಸ್ ಸಿ. ಮಂಜು ಚಂದ್ರ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಲೆಟ್ಸ್ ಗೋ ಲೈವ್, ಏನಾಗ್ತಿದೆ ನೋಡಬೇಡ, ಕೇಳಬೇಡ. ಗುಡ್ ಮಾರ್ನಿಂಗ್ ಮಂಜು, ಗೋ ಹೈಡ್, ಗೋ ಹೈಡ್. ಏನಾಗ್ತಿದೆ ಅಲ್ಲಿ, ಯಾಕಾಯ್ತು ಹಿಂಗೆ? ಗುಡ್ ಮಾರ್ನಿಂಗ್ ಹರೀಶ್. ಈಗ ನಾವು ಏನು KMF ಕ್ವಾರ್ಟರ್ಸ್ ಒಳಗಡೆನೆ ಇದ್ದೀವಿ. ನಿನ್ನೆ ಬಿದ್ದಿರ್ಕಂಥ 3 ಬಿಲ್ಡಿಂಗ್ ಯಾವುದೇ ರೀತಿಯಂತ ಪ್ರಾಣಾಪಾಯ ಸಂಭವಿಸಿಲ್ಲ. ಆದರೆ ಇಲ್ಲಿ ಏನು ಈ ಸ್ಥಳದಲ್ಲಿ ಇದ್ದೀವಿ, ಇದು 3 ಫ್ಲೋರ್ ಬಿಲ್ಡಿಂಗ್ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು ವಿಜುವಲ್ಸಲ್ಲಿ ಅಗ್ನಿಶಾಮಕ ಸಿಬ್ಬಂದಿಯವರು ಈಗಾಗಲೇ ಸ್ಥಳಕ್ಕೆ ಆಗಮಿಸಿ ಸಾಕಷ್ಟು ಒಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಒಂದೊಂದು ಫ್ಲೋರ್ ಅಂದರೆ ಒಟ್ಟು 3 ಫ್ಲೋರ್ಗೆ 16 ಮನೆ ಇದೆ. ಜೊತೆಗೆ ಈ ಏನೊಂದು KMF ಕ್ವಾರ್ಟರ್ಸ್ ಒಳಗಡೆ ಇರ್ತಕ್ಕಂಥ ಬಿಲ್ಡಿಂಗಲ್ಲಿ ಅಂದರೆ 18 ಮನೆ ಇದರಲ್ಲೆಲ್ಲರೂ ಕೂಡ ಸುಮಾರು 2-3 ವರ್ಷಗಳಿಂದ ವಾಸಸ ಮಾಡ್ಕೊಂಡಿರ್ತಕ್ಕಂಥದ್ದು. ಮಕ್ಕಳಿಗೆ ಯಾವುದೇ ರೀತಿಯಂತ ಏಟಾಗಿಲ್ಲ. ಆದರೆ 3 ಜನಕ್ಕೆ ನವೀನ್ ಹಾಗೂ ಇತರ KMF ಸಿಬ್ಬಂದಿಗಳು ಎಲ್ಲರೂ ಕೂಡ ಇದು ಒಳಗಡೆ ಇರ್ತಕ್ಕಂಥ, ಅದರಲ್ಲಿ 3 ಜನಕ್ಕೆ ಮಾತ್ರ ಏಟಾಗಿದೆ. ಹುಡುಗ ಅಂದರೆ ಸ್ನಾನಕ್ಕೆ ಹೋಗ್ತಾ ಇರ್ತಂಥ ಹುಡುಗ, ಆತನಿಗೆ ಒಂದು ಕ್ಲೂ ಸಿಕ್ಕಿರೋದು ಏನಂತಂದ್ರೆ ಬಿಲ್ಡಿಂಗ್ ಬಿದೋಗ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಎಲ್ಲ ತ್ಯಾವ ಉದ್ಯೋಗ ಇದು ಸುಮಾರು 40 ವರ್ಷ ಹಳೆಯದು ಅಂತ ಕೂಡ ಕಾಣಿಸ್ತದೆ. ಯಾಕೆಂತ ಹೇಳಿದ್ರೆ ಈ ತರ ಬಿಲ್ಡಿಂಗ್ ಈಗ ನಾವು ಕಂಪ್ಲೀಟ್ ಆಗಿ ಚಿತ್ರಣವನ್ನು ಇನ್ನೊಂದು ತೋರಿಸ್ತಾ ಇದೀವಿ. ಈ ಗ್ರೌಂಡ್ ಫ್ಲೋರ್ ಒಳಗಡೆ ಅಂದ್ರೆ ಈ ಗ್ರೌಂಡ್ ಫ್ಲೋರ್ ಏನಿದೆ ಕಂಪ್ಲೀಟ್ ಆಗಿ ಅದು ಕೂಡ ನೆಲ ಮಾಡಿಯಾಗಿ ಕುಸಿದಾಗಿರ್ತಕ್ಕಂಥದ್ದು. ಆ ಬಿಲ್ಡಿಂಗ್ ಅಲ್ಲಿ ತೋರಿಸ್ತೀವಿ ನೋಡಿ, ಇಲ್ಲಿ ಏನೊಂದು ಶಿವ ಪಾರ್ವತಿ ದೇವಸ್ಥಾನ ಇದೆ. ಅಂದ್ರೆ ಆ ಫೋಟೋ ಏನ್ ಕಾಣಿಸ್ತಾ ಇದೆ, ಆ ಫೋಟೋವು ಕೂಡ ಅಂದ್ರೆ ಆ ಮನೆ ಮೇಲೆ ನೇತಾಡ್ತಿರುವಂತ ಫೋಟೋ, ಇದ್ದಕ್ಕಿದಂಗೆ ನೇರವಾಗಿ ಗ್ರೌಂಡ್ ಲೆವೆಲ್ಗೆ ಕುಸಿದಿರ್ತಕ್ಕಂಥದ್ದು. ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಪ್ರಾಣಾಪಾಯ ಆಗಿಲ್ಲ ಅಂತ ಕೂಡ ಸ್ಥಳೀಯರು ಹೇಳ್ತಾ ಇರ್ತಕ್ಕಂಥದ್ದು. ಈಗ ನಮ್ಮ ಜೊತೆಗೆ ಅಂದ್ರೆ ಮನೆ ಒಳಗಡೆ ಎಷ್ಟು ಸಾಮಾನು ಇದೆಯೋ ಅಷ್ಟು ಸಾಮಾನನ್ನು ಕೂಡ ಹೊರಗಡೆ ತಂದಾಕಿದ್ದಾರೆ. ಜೊತೆಗೆ ಈಗಾಗಲೇ ಸ್ಥಳೀಯರು ಮಂಜು ಮಂಜು ನಾನು ಅರ್ಥ ಮಾಡ್ಕೋಬೇಕಾಗಿದ್ದು, ಈ ಕಟ್ಟಡ ಕುಸಿಯುತ್ತೆ ಅಂತ ಮೊದ್ಲೇ ಗೊತ್ತಿತ್ತ? ಓಕೆ, ಏನೋ ಮಾತಾಡ್ತಿದ್ದಾರೆ. ಲೆಟ್ಸ್ ಗೋ. ಓಕೆ, ಗೋ ಅಂಡ್. ಈ ಕೆಳಗಡೆ ಮನೆ ಗೋಡೆ ಹಿಂಗೆ ಬೀಳ್ತಾ ಇತ್ತು ಸೈಡಲ್ಲಿ, ಒಂದೊಂದು
ಈ ಮನೆಯವರು ರೂಪೇಶ್ ಅವರು ತಕ್ಷಣ ಡೈರಿ ಕಂಪ್ಲೇಂಟ್ ಮಾಡ್ರು, ಈ ತರ ಬೀಳ್ತದೆ ನೋಡಿ ಸರ್ ಅಂತ. ಆಮೇಲೆ ಅವ್ರ ಇಂಜಿನಿಯರ್ ಮೋಹಿತ್ ಅನ್ನೋರು ತಕ್ಷಣ ಎಲ್ಲ ಮನೆ ಖಾಲಿ ಮಾಡಂತ ಹೇಳ್ತಾ ಇದ್ರು. ಹಿಂಗೆ ನಿಂತ್ಕೊಂಡು ನೋಡ್ತಾ ಇದ್ರು, ನೋಡ್ತು 9:30 ಕರೆಕ್ಟ್, ನಾನು ಶಿವರಾಜ್ ಅಂತ ಇದ್ದ ಮಾತಾಡ್ಕೊಂಡಿದಂಗೆ ಡಬ್ಬಂದು ಕುಸ್ಕೊಂಡ್ಬಿಡ್ತು. ಈಗ 9:30 ಕರೆಕ್ಟ್ ಆಗಿ ನಾನು ಹೋಗಿ ನಮ್ಮ ಬಾತ್ರೂಮ್ ಹೆಂಗ್ ಬಿತ್ತು, ಆ ಮಧ್ಯದ ಮನೆ ನಂದೆ. ನನಗೆ ಹೆಂಗ ಇದು ಗೊತ್ತಾಯ್ತು ಅಂದ್ರೆ, ನನ್ನ ಬಾತ್ರೂಮ್ ಬಿದ್ದ ಶುರುವಾಯ್ತು. ನಂಗೆ ಗೊತ್ತಾಯ್ತು, ನಾನೆಲ್ಲ ಕೂಕೊಂಡೆ ಜೋರಾಗಿ, ಎಲ್ಲರೂ ಬನ್ನಿ ಅಂದು. ನಾವು ಬಂದ್ವಿ, ಸಾಮಾನು ಎಲ್ಲ ಒಳಗಡೆ ಐತೆ, ಯಾರು ಸಾಮಾನು ತೆಗೆದಿಲ್ಲ ಈಚೆಗೆ, ಎಲ್ಲ ಲಾಸೇ ನಮಗೆಲ್ಲ. ಸರ್ ಅಂದ್ರೆ ಮಕ್ಕಳಿಗೆ ಏನಾದ್ರು ರೇಟ್ ಆಯ್ತಾ? ಇಲ್ಲಿರೋರೆಲ್ಲ KMF ಸಿಬ್ಬಂದಿ, ಯಾರೋ ನವೀನ್ ಅನ್ನೋರು ಹಾಸ್ಪಿಟಲ್ ಹೋದ್ರು ಅಂತ ಹೇಳಿದ್ರು. ಇಲ್ಲ ಗೊತ್ತಿಲ್ಲ ಸರ್, ಅದು ನವೀನ್ ಯಾರು ಇಲ್ಲ. ಇಲ್ಲ ನವೀನ್ ಯಾವ ಮನೆ? ಸರ್ ಎಷ್ಟು ಗಂಟೆ ನೀವು ಯಾವ ಬಿಲ್ಡಿಂಗ್? ನಾವು ಆ ಕಡೆ ಬಿಲ್ಡಿಂಗ್, ಈ ಕಡೆ ಎಲ್ಲ ಈ ಬಿಲ್ಡಿಂಗ್ ನೋರ್ ಇವರಿಬ್ರು. ಹರೀಶ್ ಇನ್ನೊಂದು ಕಂಪ್ಲೀಟ್ ಡೀಟೇಲ್ಸ್ ಆಗಿ ಹೇಳ್ತೀನಿ ಅಂದ್ರೆ, ಇಲ್ಲಿ ಸ್ನಾನಕ್ಕೆ ಹೋಗಿರೋರ್ಗೂ ಕೂಡ ಒಂದು ಕ್ಲೂ ಸಿಕ್ಕಿರ್ತಕ್ಕಂಥದ್ದು, ಇದೇ ರಸ್ತೆ ಬಿಲ್ಡಿಂಗ್ ಅಲ್ಲಿ ಅಂದ್ರೆ ಕುಸಿದು ಹೋಗ್ತದೆ ಅಂದ್ರೆ ಮೊದಲಿನ ಗೋಡೆ ಅಂದ್ರೆ ಈ ಲೆಫ್ಟ್ ಸೈಡ್ ಅಲ್ಲಿ ನಿಮಗೆ ಗೊತ್ತಾಗ್ತಿರ್ಬೋದು ವಿಜುವಲ್ಸ್ ಅಲ್ಲಿ, ಮೊದಲು ಈ ಬ್ಯಾಕ್ ಸೈಡ್ ಇಂದ ಗೋಡೆ ಕುಸಿಯುತ್ತೆ ಹರೀಶ. ಏನಂತಂದ್ರೆ ನೀವು ನೋಡಬಹುದು ವೆಟ್ ಆಗಿರುತ್ತೆ, ಕಂಪ್ಲೀಟ್ ಆಗಿ ವೆಟ್ ಆಗಿ ಇಟ್ಟಿಗೆ ಕಲ್ಲು, ಅದು ಇದು ಕೂಡ ಸಿಮೆಂಟ್ ಅಲ್ಲ, ಮಣ್ಣಿಂದನೇ ಕಟ್ಟಿರುವಂತ ಚಾನ್ಸಸ್ ಇದೆ. ಅದು ಕಂಪ್ಲೀಟ್ ಆಗಿ ವಿಜುವಲ್ಸ್ ಅಲ್ಲಿ ಕೂಡ ನೀವು ನೋಡಬಹುದು, ಕಂಪ್ಲೀಟ್ ಆಗಿ ಕುಸಿದು ಹಿಂದ್ಗಡೆ ಗೋಡೆ ಕುಸಿದಿರುತ್ತೆ. ಅದಾದ ನಂತರ ಈ ಗ್ರೀನ್ ಕಲರ್ ಪೇಂಟ್ ಹೊಡೆದಿರ್ತಂತ ಮನೆ ಅವರು ಒಳಗಡೆ ಸ್ನಾನ ಮಾಡ್ತಾ ಇರ್ತಾರೆ, ಅವ್ರಿಗೆ ಗೊತ್ತಾಗುತ್ತೆ ಓಕೆ ಬಿಲ್ಡಿಂಗ್ ಕುಸಿಯೋ ಚಾನ್ಸಸ್ ಇದೆ. ಎಲ್ಲರನ್ನು ಕೂಡ ಮಂಜು ಕ್ಯಾಮ್ರಾ ಮೂವ್ ಮಾಡಿ ಹಿಂದ್ಗಡೆ ಕುಸ್ತಿದ್ಯಲ್ಲ ಆ ಜಾಗಕ್ಕೆ ಹೋಗಿ ಮೂವ್ ಮಾಡಿ, ಹಾಗೆ ಹಾಗೆ ರಂತ್ರ ಕೊಡಿ, ಹಾಗೆ ಹಿಂದ್ಗಡೆ ಜಾಗ ಇದೆಯಲ್ಲ, ಹೋಗ್ಬೋದಾ? ಅಧಿಕಾರಿಗಳು ನಮ್ಮನ್ನ ಅಲ್ಲಿ ಹತ್ರ ಹಿಂದ್ಗಡೆ ಹರೀಶ್ ಖಂಡಿತವಾಗ್ಲೂ ನಾವು ಹೋಗಕ್ಕೆ ಪ್ರಯತ್ನ ಪಡ್ತೀವಿ. ಅಧಿಕಾರಿಗಳು ನಮ್ಮನ್ನ ಅಲ್ಲಿ ಹೋಗಕ್ಕೆ ಬಿಡ್ತಾ ಇಲ್ಲ ಹರೀಶ್, ಯಾಕಂತಂದ್ರೆ ಬಿಲ್ಡಿಂಗ್ ಮತ್ತೆ ಕುಸಿಯುವ ಚಾನ್ಸಸ್ ಹೆಚ್ಚಾಗಿ ಕಾಣಿಸ್ತಾ ಇದೆ. ದಯವಿಟ್ಟು ಹತ್ರ ಹೋಗ್ಬಿಡಿ ಅಂತ ಕೂಡ ಅಗ್ನಿಶಾಮಕ ಸಿಬ್ಬಂದಿಯವರು ಹೇಳ್ತಾ ಇರ್ತಕ್ಕಂಥದ್ದು. ಹರೀಶ್ ನಮ್ಮನ್ನ ಹತ್ರ ಹೋಗಕ್ಕೆ ಬಿಡ್ತಾ ಇಲ್ಲ, ಬಟ್ ಇಲ್ಲಿಂದನೇ ಸಂಪೂರ್ಣವಾಗಿ ವಿಜುವಲ್ಸ್ ಅನ್ನ ಕೊಡಲು ಟ್ರೈ ಮಾಡ್ತೀನಿ ಹರೀಶ್. ಏನಂತ ಹೇಳಿದ್ರೆ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಅಂದ್ರೆ ನಮಗೆ ಎಡಭಾಗಕ್ಕೆ ಏನಿದೆ ಅದು ಮೊದಲಿಗೆ ಒಂದು ಝೂಮ್ ಹಾಕಿ ಕೂಡ ನೋಡಲು ಅಂದ್ರೆ ತೋರಿಸ್ತಾ ಇದೀವಿ ಝೂಮ್ ಹಾಕಿ, ಅದು ಮೊದಲಿಗೆ ಗೋಡೆ ಕುಸಿಯುತ್ತೆ ಹರೀಶ್, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಬಿಲ್ಡಿಂಗ್ ಕುಸಿಯೋದಕ್ಕೆ. ಅದಾದ ನಂತರ ಈ ಒಂದು ಒಲ್ಕಲ್ ರೀತಿಯಲ್ಲಿ ಒಂದು ತುಳಸಿ ಗಿಡ ಮೇಲೆಯಿಂದ ಕೆಳಗಡೆಗೆ ಬೀಳುತ್ತೆ. ಆ ವಿಜುವಲ್ಸ್ ಅಲ್ಲಿ ನೀವು ಕೂಡ ಕೆಳಗಡೆ ನೋಡಿರ್ಬೋದು, ಆ ಪಾಟ್ ಟೈಪ್ ಕೆಳಗಡೆ ಬೀಳುತ್ತೆ. ಅದಾದ ಮೇಲೆ ಸ್ನಾನ ಮಾಡ್ತಾ ಇರ್ತಾರೆ KMF ಸಿಬ್ಬಂದಿ ಒಬ್ರು, ಅವ್ರಿಗೆ ಗೊತ್ತಾಗುತ್ತೆ ಬಿಲ್ಡಿಂಗ್ ಪಕ್ಕ ಕೊಲಾಪ್ಸ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಅಲ್ಲಿಂದ ಹೊರಗಡೆ ಕೂಕೊಂಡು ಹೋಗಿ ಓಡೋಗಿ ಬರ್ತಾರೆ. ಓಡಿ ಬಂದಾದ ನಂತರ ಈ ಬಿಲ್ಡಿಂಗ್ ಏನು ಮೂರಂತಸ್ತಿನ ಫ್ಲೋರ್ ಇದೆ, ಸಂಪೂರ್ಣವಾಗಿ ಜಕ್ಕಮ್ಮಗೆ ಕೆಳಗಡೆ ಕೂತ್ಕೊಂತ ಅಷ್ಟೊಳಗಡೆ ಹೊರಗಡೆಯಿಂದ ಸಾಕಷ್ಟು ಜನ ಏನಿದ್ದಾರೆ ಒಳಗಡೆಯಿಂದ ಇರೋರ್ನೆಲ್ಲರನ್ನು ಕೂಡ ಎಸ್ಕಾಟ್ ಮಾಡ್ತಾರೆ. ಎಸ್ಕಾಟ್ ಮಾಡಾದ್ಮೇಲೆ ಅವರನ್ನೆಲ್ಲರನ್ನು ಕೂಡ ಹೊರಗಡೆ ಕರೆಸಿ ಬೇರೆ ಕಡೆಗೆ ಅಂದರೆ KMF ಡೈರಿ ಸರ್ಕಲ್ ಒಳಗಡೆ ಏನಿದೆ ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ. ಸದ್ಯಕ್ಕೆ ಸ್ಥಳಕ್ಕೆ ಆಡ್ಗೋಡಿ ಪೊಲೀಸರು ಜೊತೆಗೆ ಫೈರ್ ಸ್ಟೇಷನ್ ಅವರು ಎಲ್ಲರೂ ಕೂಡ ಬಂದು ಸ್ಥಳಕ್ಕೆ ಆಗಮಿಸಿ ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈ ಒಂದೊಂದು ಬಿಲ್ಡಿಂಗಲ್ಲೂ ಕೂಡ 18 ಮನೆ ಇರೋದು ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಸ್ಥಳಕ್ಕೆ ಫೈರ್ ಫೋರ್ಸ್ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಅಂದ್ರೆ ಅವರು ಕೂಡ ಏನು ಶಿವಕುಮಾರ್ ಅಂತ ಹೇಳ್ತೀವಿ, ಅವರು ಕೂಡ ಬಂದು ಸಂಪೂರ್ಣವನ್ನ ತನಿಖೆಯನ್ನು ನಡೆಸ್ತಾ ಇದಾರೆ. ಸರ್ ನಿಮ್ಗೆ ಎಷ್ಟೊತ್ತಿಗೆ ಮಾಹಿತಿ ಬಂತು ಸರ್? ನಮಗೆ 9:40 ಮೆಸೇಜ್ ಬಂದಿದೆ, ತಕ್ಷಣ ನಾವೆಲ್ಲ ಟರ್ನ್ ಔಟ್ ಆಗಿದ್ದೀವಿ, ನಮ್ಮ ವೆಹಿಕಲ್ಸ್ ಎಲ್ಲ ಬಂದಿದ್ದೇವೆ, ನಂತರ ನೋಡ್ಬೇಕು ಏನು ಸಿಚುವೇಶನ್ ಇದೆ ನೋಡ್ಬಿಟ್ಟು ನಾವು ಅದನ್ನ ಪರಿಹಾರ ಮಾಡ್ತೀವಿ. ಯಾಕೆಂದ್ರೆ ನಿನ್ನೆ ಕೂಡ ಒಂದು ಬಿಲ್ಡಿಂಗ್ ಕುಸಿತಿತ್ತು ಸರ್ ನಿಮ್ ಗಮನಕ್ಕೂ ಬಂದಿರುತ್ತೆ, ಲಕ್ಸಾಂಧ್ರದಲ್ಲಿ. ಅದು ಹಳೆ ಬಿಲ್ಡಿಂಗ್, ಇದು ಕೂಡ 40 ವರ್ಷದ ಹಳೆ ಬಿಲ್ಡಿಂಗ್ ಅಂತ ಹೇಳ್ತಾ ಇದಾರೆ. ಸೊ ಯಾರಿಗಾದ್ರೂ ಏನಾದ್ರು ಏಟ್ ಆಗಿದೆಯಾ ಮತ್ತೆ ಹೇಗೆ ಸರ್ ಇದು ಈ ತರ ಕಾರಣ ಆಗಕ್ಕೇನು? ಒಂದು ಬ್ರಿಕ್ ಸಿಮೆಂಟ್ ಅಲ್ಲಿರಲ್ಲ, ಮಣ್ಣಲ್ಲೇ ಕಟ್ಟಿರ್ತಾರೆ, ಏನು ರೀಸನ್? ತುಂಬಾ ಹಳೆಯದಾಗಿದ್ರಿಂದ ಅದು ಪ್ರಾಬ್ಲಮ್. 40 ವರ್ಷ ಬಿಡಬಾರ್ದಲ್ಲ ಮಂಜು, ಕೇಳಿ ಕಳಪೆ ಕಾಮಗಾರಿನ ಆತರ ಏನಾದ್ರು? ಈಗ ಸದ್ಯಕ್ಕೆ ಯಾರು ಇಂಜುರೀಸ್ ಅಂತ ಕಾಣ್ತಾ ಇಲ್ಲ, ಮತ್ತೆ ಪರ್ಸನಲ್ ಮಾಡಿ ನಿಮಗೆ ವಿಷಯ ಕೊಡ್ತೇವೆ. ಅಲ್ಲ ಸರ್, ಇನ್ನೊಂದು ಜನರಿಗೆ ಡೌಟ್ ಬರೋದು ಏನಂದ್ರೆ, 40 ವರ್ಷ ಬಿಲ್ಡಿಂಗ್ ಆದ್ರೂ ಕಳಪೆ ಕಾಮಗಾರಿ ಏನಾದ್ರು ನಡೆಯುತ್ತಾ ಯಾಕೆ ಅಂತ? ಅದ್ರ ಬಗ್ಗೆ ನಾವು ತಕ್ಷಣ ಕೇಳಕ್ ಆಗಲ್ಲ, ಅದ್ರ ಪರಿಶೀಲನೆ ಮಾಡಿ ಹೇಳಬೇಕಾಗ್ತದೆ, ನಂತರ ಹೇಳ್ತೇವೆ. ಓಕೆ, ಒಟ್ಟಾರೆಯಾಗಿ ಇಲ್ಲಿರೋ ಫ್ಯಾಮಿಲಿಗಳು ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ಅಂದ್ರೆ ಕೆಲವರು ಹೊರಗಡೆ ಬರಬೇಕಾದ್ರೆ ಸದ್ಯ ಆ ಕಡೆ ಈ ಕಡೆ 2-3 ಜನಕ್ಕೆ ಏಟ್ ಆಗಿದೆ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಅವ್ರನ್ನೆಲ್ಲರನ್ನು ಕೂಡ ತಕ್ಷಣಕ್ಕೆ ಎಸ್ಕಾರ್ಟ್ ಮಾಡಿದೀವಿ, ಅಂದ್ರೆ ಅವ್ರನ್ನ ಈಗಾಗಲೇ ಸೇಫ್ ಝೋನ್ ಅಲ್ಲಿ ಇಟ್ಟಿದೀವಿ ಅಂತ ಕೂಡ ಹೇಳ್ತಾ ಇದಾರೆ. ಸದ್ಯಕ್ಕೆ ಈಗ ಅಗ್ನಿಶಾಮಕ ಸಿಬ್ಬಂದಿಯವರು ಕೂಡ ಸಾಕಷ್ಟು ಒಂದು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ನಾವು ಆ ಫ್ಯಾಮಿಲಿಯನ್ನೇ ಮಾತಾಡ್ಸಕ್ಕೆ ಟ್ರೈ ಮಾಡ್ತಾ ಇದೀವಿ ಹರೀಶ್. ಖಂಡಿತವಾಗ್ಲೂ 2 ನಿಮಿಷ ಸ್ಪಾಟ್ಗೆ ಸ್ಥಳಕ್ಕೆ ಹೋಗ್ತಾ ಇದೀವಿ, ಫ್ಯಾಮಿಲಿ ಇರುವಂತ ಸ್ಥಳಕ್ಕೆ ಹೋಗ್ತಾ ಇದೀವಿ. ಇಲ್ಲಿ ಏನೊಂದು ಫೈರ್ ಇಂಜಿನ್ ಬಂದು ಆಲ್ರೆಡಿ ನಿಂತಿದೆ, 2 ಎಸ್ಕಾರ್ಟ್ ವೆಹಿಕಲ್ ಬಂದಿದೆ, 2 ಎಸ್ಕಾರ್ಟ್ ವೆಹಿಕಲ್ ಬಂದಿದ್ದಾರೆ. ಕಂಪ್ಲೀಟ್ ಆಗಿ ಅಂದ್ರೆ ಅವ್ರನ್ನ ಎಲ್ಲರನ್ನು ಕೂಡ ಸ್ಥಳೀಯ ನಿಮಾನ್ಸ್ ಹಾಸ್ಪಿಟಲ್ ಪಕ್ಕ ಸಂಜಯ್ ಗಾಂಧಿ ಏನಿದೆ ಅಲ್ಲಿಗೂ ಕೂಡ ದಾಖಲು ಮಾಡಕ್ಕೆ ಹೋಗಿದ್ದಾರೆ. ಜೊತೆಗೆ ಇಲ್ಲಂತ KMF ಸಿಬ್ಬಂದಿಗಳೇ ಅವ್ರನ್ನ ರಕ್ಷಿಸಿರ್ತಕ್ಕಂಥದ್ದು. ಈ ನೋಡ್ತಾ ಇರ್ಬೋದು ಈ ಫ್ಯಾಮಿಲಿ ಏನಿದ್ರೆ ಅವರು ಕೂಡ ಏನ ಒಂದು ಬಿಲ್ಡಿಂಗ್ ಬಿದ್ದಿದೆ ಅದರಲ್ಲಿ ಅಂದ್ರೆ ಅವ್ರನ್ನೇ ಮಾತಾಡ್ಸೋಣ. ಅಮ್ಮ ಎಷ್ಟು ಗಂಟೆಗೆ ಗೊತ್ತಾಯ್ತಮ್ಮ ನಿಮ್ಗೆ, ಏನಾದ್ರೂ ಇದು ಗೊತ್ತಾಯ್ತಾ ನಿಮ್ಗೆ ವೇರಿಯೇಷನ್? ನಮ್ಗೇನು ಗೊತ್ತಾಗ್ಲಿಲ್ಲ ಸರ್, ಫಸ್ಟ್ ಬಿಲ್ಡಿಂಗ್ ಅವ್ರಿಗೆ ಗೊತ್ತಾಗಿರ್ಬೇಕು ಅನ್ಸುತ್ತೆ, ನಾವು J4 ಅಲ್ಲಿ ಇದ್ದಿದ್ದು ನಮ್ಗಷ್ಟಾಗಿ ಏನು ಗೊತ್ತಾಗ್ಲಿಲ್ಲ ಸರ್.
ನಾನು ನಿಮ್ಗೆ ಹೇಳ್ತಾ ಇದ್ದೆ ಗೊತ್ತಾ, ಒಬ್ಬ ಹುಡುಗ ಸ್ನಾನ ಮಾಡ್ಬೇಕಾದ್ರೆ ಆತನಿಗೆ ಒಂದು ಕ್ಲೂ ಗೊತ್ತಾಗುತ್ತೆ, ಆತನ ತಪ್ಪಿಸ್ಕೊಂಡು ಓಡ್ಬರ್ತಾನೆ ಕಿರ್ಚಾಡ್ಕೊಂಡು ಅಂತ. ಆತನ ಮೈ ಮೇಲೆ ಕೂಡ ಮಣ್ಣೆಲ್ಲವೂ ಕೂಡ ಈಗಲೂ ಕೂಡ ನೀವು ನೋಡ್ತಾ ಇರ್ಬೋದು, ಮಣ್ಣೆಲ್ಲವೂ ಕೂಡ ಆತನ ಮೇಲೆ ಬಿದ್ದಿದೆ. ಆತ ಕೂಡ ಒಂದು ಕ್ಲೂ ನ ಕೊಡ್ತಾನೆ, ಅಮ್ಮ ಬಿಲ್ಡಿಂಗ್ ಬಿದ್ದೋ ಚಾನ್ಸಸ್ ಇದೆ ಅಂತ. ಆತನನ್ನೇ ಮಾತಾಡ್ಸೋಣ, ನೀನ್ ಏನ್ ಮಾಡ್ತಾ ಇದ್ದಪ್ಪ, ಸ್ನಾನ ಮಾಡ್ತಾ ಇದ್ದ ಅಥವಾ ಪೂಜೆಗೆ ರೆಡಿ ಮಾಡ್ತಾ ಇದ್ದ, ಏನಾಯ್ತು? ಇಲ್ಲ, ನಾನು ಹೋಗ್ಬೇಕು, ಹಳ್ಳ ಬ್ರಷ್ ಮಾಡಕ್ ಹೋಗಿದ್ದೆ, ಅವಾಗ ಸ್ನಾನಕ್ಕೆಲ್ಲ ನೀರ್ ರೆಡಿ ಇತ್ತು, ಹೋಗಿದ್ದೆ. ಅವಾಗ ಅಮ್ಮ ಹೇಳಿದ್ರು, ಅಮ್ಮ ಕರೆದು ಬಿಟ್ರು ಆಚೆಗೆ. ನಾ ಹೇಳಿದೆ, ಇಲ್ಲ ಏನಾಗಲ್ಲ, ಈ ಕಡೆ ಏನಾಗಿಲ್ಲ ಅಂತ. ನಾ ಒಳಗಡೆ ಇದ್ದೆ, ತುಂಬಾ ಜಾಸ್ತಿ ಆದಂಗ ನಂಗೆ ಸ್ವಲ್ಪ ಭಯ ಆಯ್ತು. ಆಚೆ ಹೋಗಿ ಬಂದೆ, ಆಚೆ ಬಂದೆ, ಆಮೇಲೆ ಎಲ್ಲಾರನ್ನು ಈ ಕಡೆ ಈ ಕಡೆ ಕಳಿಸ್ತಾ ಇದ್ರು. ಮತ್ತೆ ಅಲ್ಲಿ ತುಂಬಾ ಜನ ಗಾಯ ಆಗಿತ್ತು, ಒಂದ್ ಮೂರ್ನಾಲ್ಕು ಜನಕ್ಕೆ. ಅವ್ರನ್ನೆಲ್ಲ ಕಾರ್ ಬಂದು ಎಲ್ಲಾರನ್ನು ಕರ್ಕೊಂಡು ಹೋಗ್ತಾ ಇದ್ರು. ಅಂತ ಸಮಯದಲ್ಲಿ ನಾನು ಬಂದೆ, ಮತ್ತೆ ನಾವು ಅಪ್ಪಗೆ ಫೋನ್ ಮಾಡಿ ಇಲ್ಲಿ ಕರೆಸಿದೆ. ಹರೀಶ, ನಾವು ನಿಮ್ಗೆ ಪ್ಲಾನ್ ಮಾಡಿ ತೋರಿಸ್ತೀವಿ. ಕಂಪ್ಲೀಟ್ ಸಿಬ್ಬಂದಿಗಳು ಏನಿದೆ ಅವ್ರನ್ನೆಲ್ಲರನ್ನು ಕೂಡ ಎಸ್ಕಾರ್ಟ್ ಮಾಡಿ ಈ ಸರ್ಕಲ್ ನಲ್ಲಿ ಇಟ್ಟಿದ್ದಾರೆ. ನಿಮ್ದು ಯಾವ ಫ್ಲೋರ್ ಅಮ್ಮ ಮನೆ? ಇದೆ ಸರ್, ನಮ್ದು ಇದ್ದಲ್ಲ. ಅದೇ, ಎಷ್ಟು ವರ್ಷ ನೀವು ನೋಡಿದ್ರೆ ಸಾಕಷ್ಟು ಒಂದು ಅಳ್ತಾ ಇದ್ದೀರಾ, ಯಾಕೆ ಏನಾಯ್ತು? ಮಗಳ ಮನೆಗೆ ಬಂದಿದ್ದೆ ಸರ್, ನಾನು ಮಗಳ ಮನೆಗೆ ಬಂದಿದ್ದೆ. ಲಾಸ್ಟ್ ಬಿದ್ದೋಗ್ಬಿಡ್ತಲ್ಲ, ಅವಾಗ ನಾವೆಲ್ಲ ಬಡ್ಕೊಂಡು ಈಚೆ ಬಂದ್ಬಿಟ್ಟು, ಏನು ತಕೊಂಡಿಲ್ಲ ಸರ್. ಏನಕ್ಕೆ ಬಂದಿದ್ರ ಮಗಳ ಮನೆಗೆ? ಏನಾದ್ರು ಮಾತಾಡ್ಲಿಕ್ಕೆ ಬಂದಿದ್ರ, ಹಬ್ಬಕ್ಕೆ ಬಂದಿದ್ರ, ಏನಕ್ಕೆ? ನೋಡಕ್ ಬಂದಿದ್ದೆ ಸರ್, ಮೊಮ್ಮಗಳನ್ನ, ಮೊಮ್ಮಗಳನ್ನ ನೋಡಕ್ ಬಂದಿದ್ದೆ ಸರ್. ಅದಕ್ಕೆ ಹಂಗಾಯ್ತಲ್ಲ, ಓಡ್ ಬಂದ್ಬಿಟ್ಟೆ ಈಚೆ, ಓಡ್ ಬಂದ್ಬಿಟ್ಟ. ಎಲ್ಲ ನಾವು ಈಚೆಗೆ ಓಡ್ ಬಂದು ಎದ್ರಕೊಂಡ್ಬಿಟ್ಟು, ಏನು ತಕೊಂಡಿಲ್ಲ ಸರ್ ಮನೆದ, ಮನೇದು ಏನು ತಕೊಂಡಿಲ್ಲ. ಒಡವೆ ಎಲ್ಲ ಇದ್ದು ಮನೇಲಿ, ಮನೇಲಿ ಒಡವೆ ಎಲ್ಲ ಇದ್ದು, ಏನು ತಕೊಂಡಿಲ್ಲ. ನಾವು ನನ್ನ ಮಗಳಿಗೆ ಹುಷಾರಿರ್ಲಿಲ್ಲ, ಅದಕ್ಕೆ ಬಂದಿದ್ದೆ ಸರ್, ಅದಕ್ಕೆ ಬಂದಿದ್ದೆ. ಸೊ ಹರೀಶ, ನೀವು ಕೂಡ ನೋಡ್ಬೋದು ಸಾಕಷ್ಟು ಒಂದು ಭಾವುಕರಾಗಿದ್ದಾರೆ ಇಲ್ಲಿ. ಮನೇಲಿ ಒಡವೆಗಳಿದಾವೆ, ಹಣ ಕಾಸಿದಾವೆ, ನಮ್ಮನ್ನ ಹತ್ರ ಹೋಗೋಕ್ಕೂ ಬಿಡ್ತಾ ಇಲ್ಲ. ನನ್ನ ಮಗಳ ಮನೆಗೆ ಬಂದಿದ್ದೆ, ಜೊತೆಗೆ ಇನ್ನೂ ಒಂದು ಫ್ಯಾಮಿಲಿ ಇದೆ, ಅವರು ಕೂಡ ಇಲ್ಲೇ ಇದಾರೆ. ಮೇಡಮ್, ನಿಮ್ದು ಯಾವ ಫ್ಲೋರ್ ಮೇಡಮ್ ಮನೆ? ಮಾತಾಡೋಕ್ಕಾಯ್ತಲ್ಲ. ಸೊ ಎಲ್ಲರೂ ಕೂಡ ಭಾವುಕರಾಗಿದೆ ಹರೀಶ, ಯಾಕೆಂತೇಳಿದ್ರೆ ಆ ಲೆವೆಲ್ ಸೀರಿಯಸ್ ಆಗಿ ಕಂಡೀಷನ್ ಆಗಿದೆ. ಮನೆ ಒಳಗಡೆ ಏನೊಂದು ಬೀರು ಸಮೇತ ಒಡವೆಗಳು ಸಮೇತ ಇರ್ತಕ್ಕಂಥದ್ದು, ಸಾಕಷ್ಟು ಜನ ಅಂದ್ರೆ ಕನಸುಗಳನ್ನ ಕಟ್ಟಿ ನಾವ್ ಇಲ್ಲಿದ್ದು ಮುಂದಕ್ಕೆ ಮನೆ ಕಟ್ಕೊಂಡು ಹೋಗೋಣ ಅನ್ನೋರು ಕೂಡ ಇಲ್ಲೇ ಇದಾರೆ. ಜೊತೆಗೆ ಯುವಕರು ಏನಿದ್ದಾರೆ ಅವರು ಕೂಡ ಸಾಕಷ್ಟು ಒಂದು ಸೇವ್ ಮಾಡಲು ಮುಂದೆ ಇದಾರೆ. ಫೈರ್ ಬ್ರಿಗೇಡ್ ಮತ್ತೆ ಫೈರ್ ಇಂಜಿನ್ ಅವ್ರು ಬಂದಿರೋದ್ರಿಂದ ಒಳಗಡೆ ಯಾವುದೇ ರೀತಿಯ ಅನಾಹುತ ಸಂಭವಿಸಿದ ಸಣ್ಣ ಪುಟ್ಟ ಏಟ್ ಆಗಿದೆ, ಅವರನ್ನ 5 ಜನ ಸೇರಿಸಿದ್ರು. ಆರಾಮವಾಗಿ ಅಲ್ಲಿನ ಎಲ್ಲ ವಿಜುವಲ್ಸ್ಗಳು ಮಾಹಿತಿಗಳನ್ನ ಕೊಡ್ತಾ ಕಳಿಸ್ಕೊಡ್ತಾ ಇರಿ, ನಾವು ಅದನ್ನ ನೋಡ್ತಿರ್ತೀವಿ. ಒಂದ್ ಕಡೆ ಇವತ್ತು ಬೆಳಗ್ಗೆ 9:30ಕ್ಕೆ KMF ಕ್ವಾರ್ಟರ್ಸ್ ಒಳಭಾಗದಲ್ಲಿ ಕಟ್ಟಡ ಕುಸಿದದ್ದು, ಮತ್ತು ನಿನ್ನೆ ಬೆಳಗ್ಗೆ 11:30ಕ್ಕೆ ಬೆಂಗಳೂರಿನ ವಿಲ್ಸನ್ ಗಾರ್ಡನ್ ಲಕ್ಸಂದ್ರ ಅಲ್ಲಿ 3 ಅಂತಸ್ತಿನ ಕಟ್ಟಡ ಕುಸಿದದ್ದು. ನಿನ್ನೆ 65 ವರ್ಷದ ಬಿಲ್ಡಿಂಗು, ಇವತ್ತು 40 ವರ್ಷದ ಬಿಲ್ಡಿಂಗು. ನಿನ್ನೆ 3 ಫ್ಲೋರು, ಇವತ್ತು 3 ಫ್ಲೋರು. ನಿನ್ನೆ ಲಕ್ಸಂದ್ರ, ಇವತ್ತು ಡೈರಿ ಸರ್ಕಲ್ಲು. ನಿನ್ನೆ 65-70 ಜನ ಇದ್ರು, ಇವತ್ತು ಅಲ್ಲೊಂದು 18 ಮನೆ, ಅಂದರೆ ಒಂದೊಂದು ಮನೆಗೆ 3 ಜನ ಇಟ್ಕೊಂಡ್ರೂ ಇಲ್ಲೂ ಒಂದು 60-70 ಜನ ಇರ್ತಾರೆ ಆ ಇಡೀ ಬ್ಲಾಕ್ನಲ್ಲಿರೋರು. ಸೊ ಹಾಗಾಗಿ ಅದ್ರ ನಿನ್ನೆನೂ ಕೂಡ ಯಾರಿಗೂ ಏನು ಪ್ರಾಣಾಪಾಯ ಆಗಿಲ್ಲ, ಇವತ್ತು ಏನು ಪ್ರಾಣಾಪಾಯ ಆಗಿಲ್ಲ. ನಿನ್ನೆ ಯಾರಿಗೂ ಕ್ಯಾಶುವಲ್ಟಿ ಇರಲಿಲ್ಲ, ಆದರೆ ಇವತ್ತು ಕ್ಯಾಶುವಲ್ಟಿ ಇದೆ. ಒಂದಷ್ಟು ಜನರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಅಂತ ಮಾಹಿತಿ ಗೊತ್ತಾಗಿದೆ. ಇದು ಬೆಂಗಳೂರಿನಲ್ಲಿ ಮಗದೊಂದು ಕಟ್ಟಡ ಕುಸಿತ ಪ್ರಕರಣದ ಸುದ್ದಿ. ಇನ್ನಷ್ಟು ಅದ್ರ ಬಗ್ಗೆ ಮಾಹಿತಿ ಆಮೇಲೆ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಕೊರೋನಾ ಜಾಗೃತಿ ಬಗ್ಗೆ ನೆಟ್ವರ್ಕ್ 18 ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ಇಡೀ ದೇಶದಾದ್ಯಂತ ನಾವು ಅಭಿಯಾನ ಮಾಡ್ತಿದ್ದೀವಿ. ಇದರ ಮುಂದುವರಿದ ಭಾಗ ವಾಟ್ಸಪ್ ಸಹಾಯವಾಣಿ 7977773753 79 77 37 53 ಯಾವುದೇ ಪ್ರಶ್ನೆಗಳಿದ್ರು ಕೇಳಿ, ಮಾಹಿತಿ ಪಡ್ಕೊಳ್ಳಿ. ನಮ್ಮ ವೆಬ್ಸೈಟ್ ಕೂಡ ಇದೆ, www.moneycontrol.com/sanjeevini. ನ್ಯೂಸ್ ಮುಂದುವರಿತು, ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. ಸ್ಯಾಂಡಲ್ವುಡ್ ಡ್ರಗ್ಸ್ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್, FSL ವರದಿ ಬೆಚ್ಚಿ ಬೀಳಿಸುವಂತಹ ಮಾಹಿತಿ ನಾವು ತೋರಿಸೋಕೆ ಶುರು ಮಾಡ್ತೀವಿ. FSL ವರದಿ, ಅವರಿಬ್ಬರಿಗೆ ದೊಡ್ಡ ಕಂಟಕ ಶುರುನ. ನ್ಯೂಸ್ 18 ಎಕ್ಸ್ಕ್ಲೂಸಿವ್ ಡ್ರಗ್ ಶಾಕ್. ಇದು ಸ್ಯಾಂಡಲ್ವುಡ್ ಡ್ರಗ್ಸ್ ಕೇಸ್ಗೆ ಸಂಬಂಧಪಟ್ಟಂತಹ ಸ್ಫೋಟಕ ಮಾಹಿತಿ. 1 ವರ್ಷ ಆಯಿತು, ಅದಾದ್ಮೇಲೆ ಈಗ ಅದಕ್ಕೊಂದು ದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ. ಡ್ರಗ್ಸ್ ಕೇಸ್ ಆರೋಪಿಗಳಿಗೆ ಕಾದಿದೆಯಂತೆ ಬಿಗ್ ಶಾಕ್. ಯಾರಿಗೆ ಏನೇನು ಕಾದಿದೆ ನೋಡೋಣ. ಬ್ರೇಕಿಂಗ್ ನ್ಯೂಸ್. ಈ FSL ರಿಪೋರ್ಟ್ಗೆ ಕಾಯ್ತಾ ಇದ್ರು. ಫೊರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ರಿಪೋರ್ಟ್ ಇದು. ಡ್ರಗ್ಸ್ ಕೇಸ್ನ FSL ರಿಪೋರ್ಟ್ ನ್ಯೂಸ್ 18ಗೆ ಲಭ್ಯ ಆಗಿದೆ. FSL ರಿಪೋರ್ಟಲ್ಲಿ ಹಾಗಾದ್ರೆ ಏನಿದೆ, ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ? ಡಾಕ್ಟರ್ ಸಿಜೋ ಜಾನ್ ಕೊಟ್ಟಿರುವಂತಹ FSL ರಿಪೋರ್ಟ್ ಇದು. ನ್ಯೂಸ್ 18ನಲ್ಲಿ FSL ರಿಪೋರ್ಟ್ ವರದಿಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಕೆಲವೇ ಕ್ಷಣದಲ್ಲಿ ತೆರೆದುಕೊಳ್ಳುತ್ತೆ. ಬಹಳ ಕುತೂಹಲ ಈ ಎರಡನೇ ಭಾಗ. ಬಹುತೇಕರು ಡ್ರಗ್ಸ್ ಅನ್ನು ಸೇವಿಸಿದ್ದು ದೃಢ ಆಗಿದೆ.
ಅನ್ನೋದು ಈ ಕ್ಷಣ ಗೊತ್ತಾಗ್ತಿರುವಂತಹ ಮಾಹಿತಿ ಬರ್ತಾ ಇದೆ ನೋಡಿ. ಬ್ರೇಕಿಂಗ್ ಟೊಮೆಟೊ. ಎಫ್ಎಸ್ಎಲ್ ಟೆಸ್ಟ್ ಅಲ್ಲಿ ಮೆಥಾಪೆಟಾಮೈನ್ ಟೆಸ್ಟ್ ಮಾಡ್ತಾರೆ, ಆ ಟೆಸ್ಟ್ ರಿಪೋರ್ಟ್ ಪಾಸಿಟಿವ್ ಬಂದಿದೆ. 11 ಆರೋಪಿಗಳು ಡ್ರಗ್ಸ್ ಸೇವಿಸಿರೋದು ಕನ್ಫರ್ಮ್. MDMA, ಕೊಕೇನ್, ಮೆಥಾಪೆಟಮೈನ್, ಗಾಂಜಾ ಸೇವನೆ ಮಾಡಿದ್ದಾರೆ. ಹೇರ್ ಫಾಲಿಕಲ್ ಟೆಸ್ಟ್ನಲ್ಲಿ 4 ಮಾದರಿಯ ಡ್ರಗ್ಸ್ ಸೇವನೆ ಪತ್ತೆಯಾಗಿದೆ. ವರದಿಯನ್ನು ಕೊಟ್ಟಿದ್ದಾರೆ, ವರದಿ ನೀಡಿದ್ದಾರೆ ಹೈದರಾಬಾದ್ನ FSLನ ಡಾಕ್ಟರ್ ಸಿಜೋ ಜಾನ್. CCBಗೆ ಎವಿಡೆನ್ಸ್ ಆಗುತ್ತಿದೆ, ಗ್ಯಾರಂಟಿ. ಹೈದರಾಬಾದ್ FSL ವರದಿ, ಆರೋಪಿಗಳಿಗೆ ಶಿಕ್ಷೆ ಪ್ರಕಟಿಸೋದಕ್ಕೆ ಇದೇ ಪ್ರಮುಖ ಎವಿಡೆನ್ಸ್. ಸ್ಯಾಂಪಲ್ಸನ್ನು ಕಳುಹಿಸಿದ್ರು, ಅದಾಗಿ 1 ವರ್ಷ. ನಮಗೆಲ್ಲರಿಗೂ ಗೊತ್ತು, ಲಾಸ್ಟ್ ಇಯರ್ ಸೆಪ್ಟೆಂಬರ್ ಅಕ್ಟೋಬರ್ಲ್ಲಿ ದೊಡ್ಡ ಸುದ್ದಿ ದಕ್ಷಿಣ ಭಾರತದಲ್ಲಿ. 1 ವರ್ಷದ ಬಳಿಕ CFSL ರಿಪೋರ್ಟ್ ಇದೀಗ ಹೊರಗೆ ಬಂದಿದೆ. 11 ಆರೋಪಿಗಳು ಡ್ರಗ್ಸ್ ಸೇವನೆ ಬಗ್ಗೆ ವರದಿಯಲ್ಲಿ ದೃಢಪಟ್ಟಿದೆ. ಕೇಸ್ ಸಾಬೀತಾದರೆ 6 ತಿಂಗಳು ಜೈಲ್ ಗ್ಯಾರಂಟಿ, 10,000 ರೂಪಾಯಿ ದಂಡ ಗ್ಯಾರಂಟಿ, ಅಥವಾ ಜೈಲು ಶಿಕ್ಷೆ ಗ್ಯಾರಂಟಿ. ನನ್ನ ಸಹೋದ್ಯೋಗಿ ಮಂಜು ಆರ್ಯ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಗುಡ್ ಮಾರ್ನಿಂಗ್ ಮಂಜು. ಗುಡ್ ಮಾರ್ನಿಂಗ್. ಎಲ್ಲರಿಗೂ ಕುತೂಹಲ ಈ FSL ರಿಪೋರ್ಟ್ ಆಯ್ತು, ಎಕ್ಸಾಕ್ಟ್ ರಿಪೋರ್ಟ್ ಅಲ್ಲಿ ಏನಿದೆ, ಏನೆಲ್ಲ ನಮೂದಿಸಿದ್ದಾರೆ? ಖಂಡಿತ, ಸ್ಯಾಂಡಲ್ವುಡ್ ನ ಟಕ್ಸ್ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ 1 ವರ್ಷದ ಹಿಂದೆ FSL ಗೆ, ಅಂದ್ರೆ ಹೈದರಾಬಾದ್ ನಲ್ಲಿರುವ FSL ಗೆ CCP ಅಧಿಕಾರಿಗಳು ಏರ್ ಪಾಲಿಕ್ ಟೆಸ್ಟ್ ಮಾಡಿಸ್ಬಿಟ್ಟು ಅದರ ಒಂದಷ್ಟು ಸ್ಯಾಂಪಲ್ ಗಳನ್ನ ಕಳ್ಸಿಕೊಟ್ಟಿದ್ರು. 1 ವರ್ಷದ ಬಳಿಕ ಹೈದರಾಬಾದ್ ನ FSL ನ ಸಿಜೋ ಜಾನ್ ಅನ್ನುವಂತಹ ಒಂದು FSL ನ ಡಾಕ್ಟರ್ ಒಂದು ರಿಪೋರ್ಟ್ ಅನ್ನ ಈಗಾಗಲೇ CCP ಅಧಿಕಾರಿಗಳು ಕೊಟ್ಟಿದ್ದಾರೆ. ಆ ಒಂದು CCP ಅಧಿಕಾರಿಗಳು ಕೊಟ್ಟಂತ ರಿಪೋರ್ಟ್ ಅಲ್ಲಿ 11 ಜನರ ಸ್ಯಾಂಪಲ್ ಕೂಡ ಅಷ್ಟೇ ಪಾಸಿಟಿವ್ ಆಗಿದೆ. ಅದರಲ್ಲೂ ಕೂಡ ಅಷ್ಟೇ ಒಬ್ಬೊಬ್ಬರು ಒಂದೊಂದು ಬಗೆಯಾದಂತಹ ಒಂದು ಡ್ರಗ್ಸ್ ಅನ್ನ ಸೇವನೆ ಮಾಡಿರುವಂತಹ ಒಂದು ರಿಪೋರ್ಟ್ ಕೂಡ ಕೈ ಸೇರಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಈ ಒಂದು ಡ್ರಗ್ಸ್ ಪ್ರಕರಣದ ಆರೋಪಿಗಳನ್ನಿಸಿಕೊಂಡಿರುವಂತರೆಲ್ಲರೂ ಕೂಡ ಅಷ್ಟೇ MDMA ಮತ್ತು ಮೆಥಾಪೆಟಮಿನ್ ಅನ್ನುವಂತ ಡ್ರಗ್ಸ್ ಅನ್ನ ಸೇವನೆ ಮಾಡಿರುವಂತದ್ದು ಕನ್ಫರ್ಮ್ ಆಗಿರುವಂತದ್ದು. 11 ಜನರಲ್ಲಿ MDMA ಮತ್ತು ಮೆಥಾಪೆಟಮಿನ್ ಅನ್ನು ಸುಮಾರು 9 ಜನ ಸೇವನೆ ಮಾಡಿರುವಂತದ್ದು ಕೂಡ ದೃಢಪಟ್ಟಿದೆ. ಜೊತೆ ಉಳಿದಂತ 2 ಕೊಕೇನ್ ಮತ್ತು ಗಾಂಜಾವನ್ನು ಕೂಡ ಅಷ್ಟೇ ಸೇವನೆ ಮಾಡಿರುವಂತಹದ್ದು ಈಗಾಗಲೇ FSL ನ ರಿಪೋರ್ಟ್ ನಲ್ಲಿ ಸಾಬೀತಾಗಿದೆ. ಸದ್ಯಕ್ಕೆ ಆ ಒಂದು FSL ನ ರಿಪೋರ್ಟ್ ಅನ್ನು ಕೂಡ ಈಗಾಗಲೇ CCP ಅಧಿಕಾರಿಗಳು ಕೋರ್ಟ್ ಗೆ ಸಲ್ಲಿಕೆಯನ್ನು ಮಾಡಿದರೆ, ಸದ್ಯಕ್ಕೆ ಕೋರ್ಟ್ ಗೆ ಸಲ್ಲಿಕೆ ಮಾಡಿರುವಂತ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ರೀತಿ ಪ್ರಮುಖವಾದಂತಹ ಎವಿಡೆನ್ಸ್ ಇದಾಗುತ್ತೆ. ಯಾಕಂದ್ರೆ ಎಲ್ಲರೂ ಕೂಡ ಅಷ್ಟೇ, ನಾವು ಯಾವುದೇ ರೀತಿಯಂತ ಡ್ರಗ್ಸ್ ಅನ್ನ ಸೇವನೆ ಮಾಡಿರಲಿಲ್ಲ, ಡ್ರಗ್ಸ್ ಅನ್ನ ತಗೊಂಡಿಲ್ಲ ಅನ್ನುವಂತ ಒಂದು ಆರೋಪವನ್ನೇ ಮಾಡ್ತಾ ಬಂದಿದ್ರು. ಆ ನಿಟ್ಟಿನಲ್ಲಿ ಇದರ ಒಂದು ರಿಪೋರ್ಟ್ ಏನಿದೆ, ಈ ಒಂದು ರಿಪೋರ್ಟ್ ಎಲ್ಲೋ ಒಂದ್ ರೀತಿ ಪ್ರಮುಖವಾದಂತಹ ಸಾಕ್ಷ್ಯ ಕೂಡ ಆಗಲಿದೆ. ಜೊತೆಗೆ ಈ ಒಂದು ಪ್ರಕರಣ ಬಹಳ ಗಂಭೀರವಾಗಿ ಕೋರ್ಟ್ ಕೂಡ ಅಷ್ಟೇ ತೆಗೆದುಕೊಂಡಿರುವ ಹಿನ್ನೆಲೆಯಲ್ಲಿ ಬಹುತೇಕ 6 ತಿಂಗಳ ಶಿಕ್ಷೆಯೊಂದಿಗೆ 10,000 ರೂಪಾಯಿ ದಂಡವನ್ನು ವಿಧಿಸುವಂತಹ ಸಾಧ್ಯತೆಗಳು ಕೂಡ ಅಷ್ಟೇ ಈ ಒಂದು ಪ್ರಕರಣದಲ್ಲಿ ಬಹಳ ದೊಡ್ಡದಾಗಿ ಕಾಣುತ್ತೆ ಹರೀಶ್. ಈಗ 11 ಜನ ಆರೋಪಿಗಳು, ಸೊ ಹಾಗಾಗಿ ಸ್ಯಾಂಡಲ್ವುಡ್ ನ ನಟಿಯರು ಯಾರಿದ್ರು ಅವರು ಕೂಡ ತೆಗೆದುಕೊಂಡಿದ್ದಾರೆ ಅಂತ ಕನ್ಫರ್ಮ್ಡ್? ಖಂಡಿತವಾಗಿ, ಯಾಕಂದ್ರೆ ಕಳಿಸಿರುವಂತಹದ್ದು ಒಟ್ಟಾರೆ 11 ಸ್ಯಾಂಪಲ್ ಗಳನ್ನು, ನಟಿಯರು ಸೇರಿದಂತೆ ಉಳಿದಂತಹ ಡ್ರಗ್ಸ್ ಪೆಡ್ಲರ್ ಗಳು ಸೇರಿದಂತೆ 11 ಜನರ ಒಂದು ಸ್ಯಾಂಪಲ್ ಅನ್ನು ಕೂಡ ಅಷ್ಟೇ ಕಳಿಸ್ಕೊಟ್ಟಿದ್ರು. ಸದ್ಯಕ್ಕೆ ಕಳಿಸಿರುವಂತಹ ಪ್ರತಿಯೊಬ್ಬರದ್ದು ಕೂಡ ಅಷ್ಟೇ ಪಾಸಿಟಿವ್ ಬಂದ್ರೆ, ಅದರಲ್ಲಿ ನಟಿಯರು ಕೂಡ ಇರುವಂತೆ ಡ್ರಗ್ಸ್ ಪೆಡ್ಲರ್ ಗಳದ್ದು ಕೂಡ ಅಷ್ಟೇ ಪಾಸಿಟಿವ್ ಆಗಿರುವಂತದ್ದು. ಜೊತೆಗೆ ಪ್ರಮುಖವಾಗಿ ಕೊಕೇನ್ ಮತ್ತು MDMA ಕೂಡ ಅಷ್ಟೇ ಒಂದಷ್ಟು ಜನ ಈ ಒಂದು ಪ್ರಕರಣದಲ್ಲಿ ತೆಗೆದುಕೊಂಡಿರೋದ್ರ ಬಗ್ಗೆ ಸಾಬೀತಾಗಿದೆ. ಸದ್ಯಕ್ಕೆ ಎಲ್ಲಾ FSL ನ ವರದಿಯನ್ನು ಕೂಡ ಈಗಾಗಲೇ CCP ತನಿಖಾಧಿಕಾರಿಗಳು ಕೋರ್ಟ್ ಗೆ ಸಲ್ಲಿಕೆ ಮಾಡಿರುವ ಹಿನ್ನೆಲೆಯಲ್ಲಿ ಬಹುತೇಕ ಕೆಲವೇ ದಿನಗಳಲ್ಲಿ ಅದರ ಇಯರಿಂಗ್ ಕೂಡ ಅಷ್ಟೇ ಶುರುವಾಗುತ್ತೆ. ಯಾಕಂದ್ರೆ ಇಯರಿಂಗ್ ಶುರುವಾದಂತ ಟೈಮ್ ನಲ್ಲಿ ಆದಷ್ಟು ಬೇಗ ಒಂದು ಶಿಕ್ಷೆ ಪ್ರಮಾಣ ಕೂಡ ಅಷ್ಟೇ ಕೋರ್ಟ್. ಇದೊಂಥರ ಈ ವರದಿ CCP ಅಧಿಕಾರಿಗಳಿಗೆ ಅವ್ರ ಪರ ಲಾಯರ್ ಗೆ ಒಂದು ದೊಡ್ಡ ಎವಿಡೆನ್ಸ್ ಅಲ್ಲ ಇದು? ಖಂಡಿತವಾಗಿ, ಯಾಕಂದ್ರೆ ಈ ಒಂದು ಡ್ರಗ್ಸ್ ಆರೋಪ ಪ್ರಕರಣದಲ್ಲಿ ಯಾರೊಬ್ಬರು ಕೂಡ ಅಷ್ಟೇ ನಾವು ಡ್ರಗ್ಸ್ ಅನ್ನ ಸೇವಿದೆ ಮಾಡಿದೀವಿ ಅನ್ನುವಂತ ಮಾತನ್ನ ಹೇಳಿರ್ಲಿಲ್ಲ. ಆ ಒಂದು ಕಾರಣಕ್ಕೋಸ್ಕರ CCP ಅಧಿಕಾರಿಗಳು ಏರ್ ಪಾಲಿಕಲ್ ಟೆಸ್ಟ್ ಮತ್ತು ರಕ್ತದ ಮಾದರಿ ಪರೀಕ್ಷೆಗಳನ್ನ ಸಂಗ್ರಹ ಮಾಡಿದ್ರು. ಯಾಕಂದ್ರೆ ಆ ಒಂದು ಸಂದರ್ಭದಲ್ಲಿ ನಾವು ಕೂಡ ಅಷ್ಟೇ ನೋಡಿದ್ವಿ, ಪೊಲೀಸರ ಮೇಲೆ ಜಗಳವನ್ನು ಕೂಡ ಮಾಡಿದ್ರು. ನಾವು ಯಾವುದೇ ರೀತಿಯಂತ ಟೆಸ್ಟ್ ಗೆ ಒಳಪಡಲ್ಲ, ನಾವು ಯಾವುದೇ ರೀತಿಯಂತ ತಪ್ಪನ್ನ ಮಾಡಿಲ್ಲ ಅನ್ನುವಂತ ಒಂದು ಆರೋಪವನ್ನು ಮಾಡ್ಕೊಂಡು ಬಂದಿದ್ರು. ಎಲ್ಲಿಯೂ ಎವಿಡೆನ್ಸ್ ಸಿಗದಂತ ಒಂದು ಕಾರಣಕ್ಕೋಸ್ಕರ ಪೊಲೀಸರು ಏರ್ ಪಾಲಿಕಲ್ ಟೆಸ್ಟ್, ಅಂದ್ರೆ ಇದೇ ಮೊದಲ ಬಾರಿಗೆ ಡ್ರಗ್ಸ್ ಪ್ರಕರಣದಲ್ಲಿ ಏರ್ ಪಾಲಿಕಲ್ ಟೆಸ್ಟ್ ಅನ್ನ ಮಾಡ್ತಿರುವಂತಹ ಮೊದಲನೇ ಪ್ರಕರಣ ಈ ಒಂದು ಸ್ಯಾಂಡಲ್ವುಡ್ ನ ಡ್ರಗ್ಸ್ ಆರೋಪ ಪ್ರಕರಣ. ಇದೇ ಒಂದು ಕಾರಣಕ್ಕೋಸ್ಕರ CCP ಪೊಲೀಸರು ಪ್ರತಿಯೊಬ್ಬರನ್ನು ಕೂಡ ಅಷ್ಟೇ ಏರ್ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡ್ಕೊಂಡಿದ್ರು. ಏರ್ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಅದನ್ನ ಹೈದರಾಬಾದ್ FSL, ಯಾಕಂದ್ರೆ ಬೆಂಗಳೂರಿನ FSL ನಲ್ಲಿ ಏರ್ ಪೊಲಿಕಲ್ ಟೆಸ್ಟ್ ಅನ್ನ ಮಾಡೋದಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಹೈದರಾಬಾದ್ ನ FSL ಗೆ ಆ ಒಂದು ಏರ್ ಪೊಲಿಕಲ್ ಟೆಸ್ಟ್ ಗೆ ಅಂತಾನೆ ಕಳ್ಸಿಕೊಟ್ಟಿದ್ರು. ಸದ್ಯಕ್ಕೆ ಅದೆಲ್ಲಾ ರಿಪೋರ್ಟ್ ಕೂಡ ಅಷ್ಟೇ ಪಾಸಿಟಿವ್ ಬಂದಿದ್ದು. ಎಲ್ಲೋ ಒಂದ್ ರೀತಿ ಈಗ ಒಂದು ಆರೋಪ ಪ್ರಕರಣ, ಡ್ರಗ್ಸ್ ಆರೋಪ ಪ್ರಕರಣಕ್ಕೆ ಇದು ಮೇಜರ್ ಆದಂತಹ ಒಂದು ಎವಿಡೆನ್ಸ್ ಆಗುತ್ತೆ ಅಂತಾನೆ ಹೇಳ್ಬೋದು ಹರೀಶ್. ವೆರಿ ಟ್ರೂ. ಹೈದರಾಬಾದ್ ನ ಸೆಂಟ್ರಲ್ ಫೋರೆನ್ಸಿಕ್ ಸೈನ್ಸ್ ಲ್ಯಾಬೋರೇಟರಿ, ಅದು ಸಿ
ಎಸ್ಎಫ್ಎಸ್ಎಲ್ ಅಲ್ಲಿಂದ ವರದಿ ಬಂದಿದೆ. 11 ಜನ ಯಾರು ಕಳಿಸ್ಕೊಟ್ಟಿದ್ರು ಅಷ್ಟು ಜನಕ್ಕೆ ಡಾಕ್ಟರ್ ಸಿಜೋ ಜಾನ್ ವರದಿ ಕೊಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಡ್ರಗ್ಸ್ ಸೇವನೆ ಮಾಡಿರೋದು ದೃಢಪಟ್ಟಿದೆ. ಲೆಟ್ಸ್ ಸಿ ಮುಂದಿನ ಬೆಳವಣಿಗೆ ಏನಾಗುತ್ತೆ ಅಂತ ಕಾದು ನೋಡೋಣ. ಥ್ಯಾಂಕ್ ಯು ಮಂಜು ಆರ್ಯ ಈ ಕ್ಷಣದ ಮಾಹಿತಿನ ಅಪ್ಡೇಟ್ ಮಾಡಿದ್ದಕ್ಕೆ. ನ್ಯೂಸ್ ಮುಂದುವರಿಯುತ್ತೆ. ಮತ್ತೊಂದು ಬ್ರೇಕ್ ಆದಮೇಲೆ ಬ್ರೇಕ್ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ, ದೇಶದಲ್ಲಿ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗೆ ನೆಟ್ವರ್ಕ್ 18 ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನೋ ಜಾಗೃತಿ ಮೂಡಿದೆ. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನಲ್ಲಿ ಕುಳ್ಳ ವೆಂಕಟೇಶ್ ಭೀಕರ ಹತ್ಯೆ ಆಗಿದೆ. ಸೆಪ್ಟೆಂಬರ್ 25ನೇ ತಾರೀಕು ಆವನಹಳ್ಳಿ ಹತ್ರ ಈ ಹತ್ಯೆ ನಡೆದಿತ್ತು. ವೆಂಕಟೇಶ್ ಹತ್ಯೆ ಮೊನ್ನೆ ಆಗಿದ್ದಿದ್ದು. ಆ ಹತ್ಯೆ ದೃಶ್ಯ ಸಿಸಿಟಿವಿಗೆ ಸರಿಯಾಗಿದೆ. ಅದು ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿದೆ. ಬ್ರೇಕಿಂಗ್ ನ್ಯೂಸ್. ಸಿಸಿಟಿವಿ ದೃಶ್ಯ ನೋಡಿದ್ರೆ ಕೊಚ್ಚಿ ಕೊಚ್ಚಿ ಕೊಂದಿರುವಂತಹ ದೃಶ್ಯ ಅದು. 6 ಜನ ಇದ್ದಾರೆ ದುಷ್ಕರ್ಮಿಗಳು, ಕುಳ್ಳ ವೆಂಕಟೇಶ್ ಅನ್ನ ಹತ್ಯೆ ಮಾಡಿದ್ದಾರೆ. ವೆಂಕಟೇಶ್ ಬೈಕ್ಗೆ ಆಟೋದಿಂದ ಬಂದು ಗುದ್ದಿದ್ರು ದುಷ್ಕರ್ಮಿಗಳು. ಬೈಕಿಂದ ನನಗೆ ಬಿದ್ದ ತಕ್ಷಣ ಮಚ್ಚು ಲಾಂಗು ತೆಗೆದ್ರು, ಆತನ ಮೇಲೆ ಅಟ್ಯಾಕ್ ಮಾಡಿದ್ರು, ಕೊಚ್ಚಿ ಕೊಲೆ ಮಾಡಿದ್ರು. ವೆಂಕಟೇಶ್ ಸತ್ತೋದ? ಸತ್ತ ಮೇಲೂ ಅಂದರೆ ಜೀವ ಬಿಟ್ಟ ಮೇಲೂ ಬಿಟ್ಟಿಲ್ಲ, ಮತ್ತೆ ಲಾಂಗ್ನಿಂದ ಕೊಚ್ಚಿ ಕೊಚ್ಚಿ ಕೊಚ್ಚತಾನೆ ಇದ್ದಾರೆ. ಕೊಲೆ ಬಳಿಕ ಆಟೋ ಹತ್ತಿದ್ರು, ಆಮೇಲೆ ಎಸ್ಕೇಪ್ ಆದರು. ಇದಿಷ್ಟು ಸಿಸಿಟಿವಿಲಿ ಸರಿಯಾಗಿದೆ. ವೆಂಕಟೇಶ್ ಭೀಕರ ಕೊಲೆ. ಹಾ ನೋಡಿ, ಆಟೋದಲ್ಲಿ ಬಂದರು, ಕೊಚ್ಚತಾನೆ ಇದ್ದಾರೆ, ಮತ್ತೆ ಆತ ಸತ್ತ, ಆದರೂ ಬಿಟ್ಟಿಲ್ಲ, ಮತ್ತೆ ಕೊಚ್ಚಿದ್ರು, ಅದಾದ್ಮೇಲೆ ಎಸ್ಕೇಪ್ ಆದರು. ಮಾರ್ಗೊಂಡನ ಹಳ್ಳಿ ತಮ್ಮ ಜಮೀನ್ ಕಡೆ ಹೊರಟಿದ್ರು ವೆಂಕಟೇಶ್. ಹಿಂದ್ಗಡೆ ಬೈಕಿಂದ ಬಂದರು, ಗುದ್ದಿದ್ರು, ಬೈಕಿಂದ ಬಿದ್ದ. ಬೈಕಲ್ಲಿ ಇದೆಯಲ್ಲ ಅದೇ ವೆಂಕಟೇಶ್ ಬೈಕ್, ಅದು ಬೈಕಿಂದ ಗುದ್ದ ತಕ್ಷಣ ಬೈಕಿಂದ ಬಿದ್ದೋಗ್ಬಿಟ್ಟ. ಬಿದ್ದ ತಕ್ಷಣ ಇಮಿಡಿಯೇಟ್ ಆಗಿ ಇಳಿದ್ರು, ಮೊದಲೇ ರೆಡಿ ಮಾಡ್ಕೊಂಡಿದ್ರು, ಕೊಚ್ಚಿದ್ರು, ಹೊಡೆದ್ರು, ಸತ್ತ ಮೇಲೂ ಕೂಡ ಬಿಟ್ಟಿಲ್ಲ, ಮತ್ತೆ ಹೊಡೆದ್ರು, ಹೊಡಿತಾನೆ ಇದ್ರು. ಅದಾದ್ಮೇಲೆ ಬಂದರು, ಆಟೋ ಹತ್ತಿದ್ರು, ಎಸ್ಕೇಪ್ ಆದರು. ಬಲಭಾಗದಲ್ಲಿ ತೋರಿಸ್ತಾ ಇದ್ದೀವಿ ಹತ್ಯೆಯಾದ ಕುಳ್ಳ ವೆಂಕಟೇಶ್ ಅವರ ಭಾವಚಿತ್ರವನ್ನು. ಸೆಪ್ಟೆಂಬರ್ 25ನೇ ತಾರೀಕು ಮೊನ್ನೆ ನಡೆದಂತಹ ಘಟನೆ, 3 ದಿವಸಕ್ಕೆ ಮುಂಚೆ, ಇವತ್ತು 28, 3 ದಿವಸಕ್ಕೆ ಮುಂಚೆ ನಡೆದಂತಹ ಘಟನೆ ಇದು. ಸಿಸಿಟಿವಿಯಲ್ಲಿ ಸರಿಯಾಗಿದೆ. 6 ಜನ ದುಷ್ಕರ್ಮಿಗಳವರು ಕುಳ್ಳ ವೆಂಕಟೇಶನ್ನು ಅಟ್ಯಾಕ್ ಮಾಡಿದ್ರು. ಬಲಭಾಗದಲ್ಲಿ ಅವರ ಕುಟುಂಬಸ್ಥರ ರೋದನ ಮುಗಿಲು ಮುಟ್ಟಿತ್ತು. ಆ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಮುನಿರಾಜು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗುಡ್ ಮಾರ್ನಿಂಗ್ ಮುನಿರಾಜು. ಸಿಸಿಟಿವಿ ದೃಶ್ಯ ಸಿಕ್ತು, ಎನಿ ಕ್ಲೂ ಪೊಲೀಸರ ತನಿಖೆ ಹೇಗೆ ಹೋಗ್ತಿದೆ ಅಂತ? ಹರೀಶ್, ಸೆಪ್ಟೆಂಬರ್ 25ನೇ ತಾರೀಕು ನಡೆದಂತಹ ಒಂದು ಭೀಕರ ಘಟನೆ ಇದು. ಆ ಒಂದು ಘಟನೆಯ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಏನು ಜಮೀನ್ ನೋಡಲು ಹೋದಂತಹ ಒಂದು ಕುಳ್ಳ ವೆಂಕಟೇಶ್ ಏನಿದ್ದಾನೆ, ಆತನನ್ನ 6 ಮಂದಿ ದುಷ್ಕರ್ಮಿಗಳು ಹತ್ಯೆ ಮಾಡಿರೋದು ಆ ಒಂದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈಗಾಗಲೇ ಪೊಲೀಸರು ಆ ಸಿಸಿಟಿವಿಯನ್ನ ಪರಿಶೀಲನೆ ನಡೆಸಿ ಕೆಲವು ಆರೋಪಿಗಳನ್ನ ಪತ್ತೆ ಮಾಡಿರುವಂಥದ್ದು, ಮತ್ತೆ ಐಡೆಂಟಿಫಿಕೇಶನ್ ಮಾಡಿದರೆ ಯಾರ್ಯಾರಿದ್ದಾರೆ ಇದರಲ್ಲಿ ಅಂತೇಳಿ ಈಗ ಅವ್ರಿಗೋಸ್ಕರ ಒಂದು ಬಲೆಯನ್ನು ಬೀಸಿದ್ದಾರೆ. ಆದರೆ ಆರೋಪಿಗಳು ಹೊರ ರಾಜ್ಯದ ಕಡೆಗೆ ಮುಖ ಮಾಡಿರೋದ್ರಿಂದ ಅಲ್ಲಿ ಸಹ ಒಂದು ಕೆಲವು ಸ್ಪೆಷಲ್ ಟೀಮ್ಗಳನ್ನ ಕಳಿಸಿ ಆರೋಪಿಗಳನ್ನ ಬಂಧನ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಏನು ಮೇಲ್ನೋಟಕ್ಕೆ ಇದು ಜಮೀನು ವ್ಯಾಜ್ಯ ಸಂಬಂಧ ಆಗಿರುವಂತಹ ಹತ್ಯೆ ಅಂತೇಳಿ ಈಗ ಪೊಲೀಸರಿಗೆ ಒಂದು ಶಂಕೆ ವ್ಯಕ್ತವಾಗಿದೆ. ಏನು ಮನೆಯಿಂದ ಜಮೀನ್ ನೋಡಲು ಹೋದಂತಹ ವೆಂಕಟೇಶ್ನ ಒಂದು ಮಾರ್ಕೊಂಡನಹಳ್ಳಿ ಬಳಿ ಒಂದು ಬೈಕ್ಗೆ ಆಟೋ ಡಿಕ್ಕಿ ಹೊಡೆದು ನಂತರ ಅದನ್ನ ಕೆಳಗೆ ಬೀಳಿಸಿರ್ತಾರೆ. ಈ ಸಂದರ್ಭದಲ್ಲಿ 5-6 ಜನ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಒಂದು ಹತ್ಯೆಯನ್ನು ಮಾಡಿ ಈಗ ಎಸ್ಕೇಪ್ ಆಗಿರುವಂಥದ್ದು. ಮತ್ತೆ ಪೊಲೀಸರಿಗೆ ಅವಳಲ್ಲಿ ಪೊಲೀಸರ ಬಗ್ಗೆ ಒಂದು ಕೇಸನ್ನು ರಿಜಿಸ್ಟರ್ ಮಾಡಿಕೊಂಡು ಆರೋಪಿಗಳಿಗೆ ಹುಡುಕಾಟ ಮಾಡ್ತಿದ್ದಾರೆ. ಹರೀಶ್, ಅಂದ್ರೆ ಜಮೀನ್ ವಿವಾದ ಅಂತ ಹೇಳಿದ್ರಿ, ಅಂದರೆ ಇವರು ನೇರವಾಗಿ ಜಮೀನ್ ಸಂಬಂಧಪಟ್ಟವರಲ್ಲ, ಯಾರೋ ಮಾಡಿಸಿದ್ದಾರೆ ಬೇರೆ ರಾಜ್ಯದವ್ರದ್ದು ಬೇರೆ ಕಡೆಯಿಂದ ಕರೆಸಿ ಅಂತಾನ? ಎಲ್ಲಿದೆ ಜಮೀನು? ಇದಕ್ಕೆ ಮುಂಚೆ ಏನಾದರೂ ತಕರಾರು ನಡೆದಿತ್ತ ಆ ಥರದ್ದು ಏನಾದರೂ ಅವ್ರ ಫ್ಯಾಮಿಲಿಲಿ? ಹರೀಶ್, ಏನು ಈತ ಒಂದು ಮಾರ್ಕೊಂಡ ಬಳಿ ಕೆಲವು ಜಮೀನನ್ನ ಹೊಂದಿರ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ನೋಡಲು ಹೋಗ್ತಿರ್ಬೇಕಾದ್ರೆ ಈ ರೀತಿಯಾಗಿ ಅಟ್ಯಾಕ್ ಆಗಿರುವಂಥದ್ದು, ಮತ್ತೆ ಪೊಲೀಸರು ಸಹ ಇದು ಜಮೀನು ಅಥವಾ ಹಣಕಾಸು ವಿಚಾರವಾಗಿ ನಡೆದಿರುವಂತಹ ಒಂದು ಶಂಕೆ ಅಂತೇಳಿ ಈಗ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರಿಂದ ಈಗಾಗಲೇ ಏನು ಪ್ರಮುಖ ಆರೋಪಿಗಳು ಏನು ಹತ್ಯೆ ಆ ಒಂದು ಸಿಸಿಟಿವಿಯಲ್ಲಿದ್ದಾರೆ ಅಂಥವ್ರನ್ನ ಪತ್ತೆ ಮಾಡಿ ಇವ್ರು ಯಾರ್ಯಾರು ಅಂತೇಳಿ ಐಡೆಂಟಿಫಿಕೇಶನ್ ಮಾಡಿದ್ದಾರೆ, ಮತ್ತೆ ಅವರಿಂದ ಯಾರು ಇರ್ಬೋದು ಅಂತೇಳಿ ಒಂದು ತನಿಖೆಯನ್ನು ಸಹ ಮಾಡ್ತಾ ಇರುವಂಥದ್ದು. ಬಹುಶಃ ಈಗ ಏನು ಅವ್ರ ಸಂಬಂಧಿಗಳು ಸಹ ಇದೇ ವಿಚಾರವನ್ನು ಆರೋಪ ಮಾಡ್ತಿದ್ದಾರೆ, ಏನು ಜಮೀನಿತ್ತು
ಇತ್ತು, ಅದಕ್ಕೆ ಒಂದು ಲಿಟಿಗೇಷನ್ ಸಹ ಇತ್ತು, ಅದರ ಸಲುವಾಗಿ ಇದು ಮಾಡಿರ್ಬೋದು ಅಂತೇಳಿ ಅವರ ಕುಟುಂಬದವರು ಸಹ ಒಂದು ಆರೋಪನ ಮಾಡಿದ್ದು. ಪೊಲೀಸರಿಗ ಈ ಬಗ್ಗೆ ಒಂದು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಹರೀಶ್, ಥ್ಯಾಂಕ್ ಯು ಮುನಿರಾಜು ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡೋದಕ್ಕೆ. ಹಾನಗಲ್ ಸಿಂದಗಿ ಕ್ಷೇತ್ರಗಳಿಗೆ ಉಪಚುನಾವಣೆ ಘೋಷಣೆ ಆಯಿತು. ಎರಡೂ ಕ್ಷೇತ್ರಗಳಿಗೆ ಚುನಾವಣೆ ದಿನಾಂಕ ನಿಗದಿಯಾಯಿತು. ಅಕ್ಟೋಬರ್ 30ನೇ ತಾರೀಕು ಮತದಾನ, ನವೆಂಬರ್ 2ನೇ ತಾರೀಕು ಎರಡೂ ಕ್ಷೇತ್ರಗಳ ಫಲಿತಾಂಶ. ಬ್ರೇಕಿಂಗ್ ನ್ಯೂಸ್. ಟೈಮ್ ಇದೆ, ಅಕ್ಟೋಬರ್ 30ನೇ ತಾರೀಕು ಮತದಾನ ನಡೆಯುತ್ತೆ, ನವೆಂಬರ್ 2ನೇ ತಾರೀಕು ಎರಡೂ ಕ್ಷೇತ್ರಗಳ ಫಲಿತಾಂಶ ಹೊರಗೆ ಬರುತ್ತೆ. ಅಕ್ಟೋಬರ್ 8 ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನ. ಚುನಾವಣೆ ಆಯೋಗದಿಂದ ಇದರ ಬಗ್ಗೆ ಈಗ ಎಲ್ಲ ಕಡೆ ಸಿದ್ಧತೆ ಆಯಿತು, ಡೇಟ್ ಡಿಕ್ಲೇರ್ ಆಯಿತು. ಹಾನಗಲ್ನಲ್ಲಿ ಸಿಎಂ ಉದಾಸಿ ಅವರು ಸಾವನ್ನಪ್ಪಿದ್ರು, ಹಾಗಾಗಿ ಅಲ್ಲಿ ತೆರವಾಗಿತ್ತು ಸ್ಥಾನ. ಸಿಂದಗಿಯಲ್ಲಿ ಶಾಸಕ ಎಂಸಿ ಮುನಗೋಳಿ ಅವರು ನಿಧನರಾಗಿದ್ದರು, ಅಲ್ಲಿ ತೆರಳಿತ್ತು ಸ್ಥಾನ. ಹಾಗಾಗಿ ಎಂಸಿ ಮುನಗೋಳಿ ಸಿಂದಗಿ ಕ್ಷೇತ್ರ, ಸಿಎಂ ಉದಾಸಿ ಹಾನಗಲ್ನ ಕ್ಷೇತ್ರ. ಎರಡೂ ಕ್ಷೇತ್ರದಲ್ಲಿ ಈಗ ಉಪಚುನಾವಣೆಯ ಭರಾಟೆ ಶುರುವಾಗಿದೆ. ಡೇಟ್ ಅಂತೂ ಅನೌನ್ಸ್ ಆಯಿತು. ಹಾಗಾಗಿ ಎರಡೂ ಕ್ಷೇತ್ರಗಳ ಮತ ಲೆಕ್ಕಾಚಾರ ಈಗ ಮೂರು ಪಕ್ಷಗಳಿಂದ ನಡೆಯಕ್ಕೆ ಶುರುವಾಗುತ್ತೆ. ಕಾಂಗ್ರೆಸ್, JDS ಮತ್ತು ಆಡಳಿತ BJP ಪಕ್ಷ. ಇದು ಅನೌನ್ಸ್ ಆಗಿದ್ದೇ ಆಗಿದ್ದು. ಟಿಕೆಟ್ ಬಗ್ಗೆ ಈಗ ಸಿಂದಗಿಯಲ್ಲಿ ಎಂಸಿ ಮನಗುಳಿ ಅವರ ಪುತ್ರ ಟಿಕೆಟ್ ಕೊಡ್ತಾರೆ ಅಂತ ಸುದ್ದಿ ಇದೆ. ಅಶೋಕ್ ಮನಗುಳಿ ಸಿಂದಗಿ ಅಭ್ಯರ್ಥಿ ಆಗ್ತಾರೆ ಅನ್ನೋ ಸುದ್ದಿ ನೋಡಬೇಕು. ಕಾಂಗ್ರೆಸ್ನಿಂದ ಟಿಕೆಟ್ ಕೊಡೋದಕ್ಕೆ ಲೆಕ್ಕಾಚಾರ ನಡೀತಾ ಇದೆಯಂತೆ. ಬ್ರೇಕಿಂಗ್ ನ್ಯೂಸ್. ಹಾನಗಲ್ನಲ್ಲಿ ಶ್ರೀನಿವಾಸ್ ಮಾನೆ ಹೆಸರು ಫೈನಲ್ ಆಗ್ತಾ ಇದೆ. ಕಾಂಗ್ರೆಸ್ನಿಂದ ಶ್ರೀನಿವಾಸ್ ಮಾನೆಗೆ ಟಿಕೆಟ್ ಕೊಡ್ತಾರೆ ಅನ್ನೋ ಸುದ್ದಿ. ಕಾಂಗ್ರೆಸ್ ನಾಯಕರಿಂದ ಗೆಲ್ಲಲೇಬೇಕೆನ್ನುವ ದೊಡ್ಡ ಭಾರಿ ಲೆಕ್ಕಾಚಾರ. ಎನಿವೆ ಡೆಲ್ಲಿಗೆ ಹೋಗಿದ್ದಾರೆ KPCC ಅಧ್ಯಕ್ಷರು, ಒಗ್ಗಟ್ಟಾಗಿದ್ದೀವಿ ಅಂತ. ಒಗ್ಗಟ್ಟಾಗಿ ಇದ್ದು ಈ ಎಲೆಕ್ಷನಲ್ಲಿ ಕಾಂಗ್ರೆಸ್ ಏನಾದ್ರು ಗೆದ್ದು ಬಿಟ್ಟರೆ ಆಗ ಒಗ್ಗಟ್ಟಿನ ಮಂತ್ರ ಮುಂದುವರಿಯುತ್ತೆ. ಲೆಟ್ಸ್ ವೇಟ್ ಅಂಡ್ ವಾಚ್ ಕಾಂಗ್ರೆಸ್ನ ಲೆಕ್ಕಾಚಾರ ಹೇಗೆ ವರ್ಕೌಟ್ ಆಗುತ್ತೆ ಅಂತ. ಇನ್ನು BJP ಹಾನಗಲ್ನಲ್ಲಿ BJPಯಿಂದ CM ಉದಾಸಿ ಅವರ ಪತ್ನಿಗೆ ಟಿಕೆಟ್ ಕೊಡುವ ಸಾಧ್ಯತೆ ಇದೆಯಂತೆ. ಯಾಕೆಂದರೆ ಸಂಸದ ಶಿವಕುಮಾರ್ ಉದಾಸಿ ಪತ್ನಿಗೆ ಹೆಸರು ಚಾಲ್ತಿಯಲ್ಲಿದೆ. CM ಉದಾಸಿ ಸೊಸೆ ರೇವತಿ ಹೆಸರು ಕೂಡ ರೇಸ್ನಲ್ಲಿದೆ. ನೋಡೋಣ ಯಾರು ಟಿಕೆಟ್ ಕೊಡ್ತಾರೆ ಅಂತ. ಒಟ್ಟಲ್ಲಿ BJPಯಿಂದ ಹೆಣ್ಮಕ್ಕಳಿಗೆ ಟಿಕೆಟ್ ಕೊಡುವ ಸಾಧ್ಯತೆಗಳು ದಟ್ಟವಾಗಿ ಕೇಳಬರ್ತಾ ಇದೆ. ಬೈ ಎಲೆಕ್ಷನ್ಗೆ JDSನವರು ಸುಮ್ಮನೆ ಕೂತಿಲ್ಲ, ಅವರಿಗಂತೂ ನಿನ್ನೆ ಮೊನ್ನೆಯಿಂದ ದೊಡ್ಡ ಮಟ್ಟದಲ್ಲಿ ಆಕ್ಟಿವ್ ಆಗೋಗಿದ್ದಾರೆ. JDS ಕೂಡ ತಯಾರಿ ಮಾಡ್ಕೋತಾ ಇದೆ. ಹಾನಗಲ್ನಲ್ಲಿ ನಯಾಜ್ಗೆ ಟಿಕೆಟ್ ಕೊಡುವ ಸಾಧ್ಯತೆ ಇದೆ. ಸಿಂದಗಿ ಕ್ಷೇತ್ರದಲ್ಲಿ ಯಾರಿಗೂ ಫೈನಲೈಸ್ ಆಗ್ತಿಲ್ಲ, ಯಾಕೆಂದರೆ 5 ಜನ JDSನ ಆಕಾಂಕ್ಷಿಗಳಿದ್ದಾರೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 3. ಇದ್ರ ಬಗ್ಗೆ HD ಕುಮಾರಸ್ವಾಮಿಯವರೇ ಮಾಹಿತಿ ಕೊಟ್ಟಿದ್ದಾರೆ. ಯಾಕೆಂದರೆ ಅವರು 2023ಗೆ ಡಿಸೈಡ್ ಮಾಡ್ತಾ ಇದ್ದಾರೆ. ಈಗ 123 ಕ್ಷೇತ್ರಕ್ಕೆ ಬಿಡದಿ ಹತ್ರ ಅವ್ರ ತೋಟದ ಮನೆಯಲ್ಲಿ ಅವರಿಗಾಗಲೇ ಏನೋ ಚರ್ಚೆಗಳೆಲ್ಲ ನಡೀತಾ ಇದೆ. ಮೀನ್ ವೈಲ್ ಇದು ಅನೌನ್ಸ್ ಆಯ್ತಲ್ಲ ಈಗ ಸಿಂದಗಿ ಮತ್ತು ಹಾನಗಲ್. ಸೊ ಹಾಗಾಗಿ ಹಾನಗಲ್ಗೆ ನೋ ಪ್ರಾಬ್ಲಮ್, ನಯಾಜ್ಗೆ ಟಿಕೆಟ್ ಸಿಗುವ ಸಾಧ್ಯತೆ ಇದೆ. ಸಿಂದಗಿಗೆ ಮಾತ್ರ ಒಂದು ಸ್ವಲ್ಪ ಟೆನ್ಷನ್, ಬಿಕಾಸ್ 5 ಜನ ಆಕಾಂಕ್ಷಿಗಳಿದ್ದಾರೆ. HD ಕುಮಾರಸ್ವಾಮಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟರು. ವಿನೂತನವಾದಂಥ ರೀತಿಯಲ್ಲಿ ಪಕ್ಷದ ಸಂಘಟನೆಗೆ ಕಾರ್ಯಾಗಾರವನ್ನು ನಡೆಸ್ತಾ ಇರತಕ್ಕಂಥ ಈ ಒಂದು ಸಮಯದಲ್ಲೇ ಚುನಾವಣೆಯೂ ಸಹ ದಿನಾಂಕವನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಈಗಾಗಲೇ ಹಾನಗಲ್ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ನಯಾಜ್ ಅವ್ರನ್ನ ನಾವೇನು ಈಗಾಗಲೇ ಅಭ್ಯರ್ಥಿ ಮಾಡಿದ್ದೇವೆ, ಘೋಷಣೆ ಮಾಡಿದ್ದೇವೆ. ಅದರ ಜೊತೆಯಲ್ಲಿ ಸಿಂದಗಿನಲ್ಲಿ 5 ಅಭ್ಯರ್ಥಿಗಳು ಆಕಾಂಕ್ಷಿಗಳಿದ್ದಾರೆ ಸಿಂದಗಿ ವಿಧಾನಸಭಾ ಕ್ಷೇತ್ರದಲ್ಲಿ. ಈಗಾಗಲೇ ಸಿಂದಗಿ ವಿಧಾನಸಭಾ ಕ್ಷೇತ್ರದ ಪಕ್ಷದ ಕಾರ್ಯಕರ್ತರುಗಳು ಈಗಾಗಲೇ ನನ್ನನ್ನು ಭೇಟಿ ಮಾಡಿ ಸುದೀರ್ಘವಾಗಿ ಅಲ್ಲಿಯ ಒಂದು ಅಭ್ಯರ್ಥಿಯ ಬಗ್ಗೆ ಚರ್ಚೆಗಳನ್ನು ಮಾಡಿದ್ದಾರೆ. ಎರಡೂ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನು ಚುನಾವಣೆಗೆ ನಿಲ್ಲಿಸ್ತಕ್ಕಂಥದ್ದು ಈಗಾಗಲೇ ನಾವು ಸಿದ್ಧತೆಯನ್ನು ಮಾಡಿದ್ದೇವೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಚಿದಾನಂದ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಪಟೇಲ್ ರೇ. ಗುಡ್ ಮಾರ್ನಿಂಗ್ ಹರೀಶ್. ಈ ಎರಡು ವಿಧಾನಸಭಾ ಕ್ಷೇತ್ರದ ರಿಸಲ್ಟ್ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಮಾಡಲ್ಲ, ಆದರೆ ಪ್ರತಿಷ್ಠೆ ಮೂರು ಪಕ್ಷಗಳು ಇದ್ದೇ ಇದೆ. ನಿಮ್ಮ ಪ್ರಕಾರ, ನಿಮ್ಮ ವಿಮರ್ಶೆಯ ಪ್ರಕಾರ ಹೌ ಕ್ರೂಷಿಯಲ್ ಮೂರು ಪಕ್ಷಗಳಿಗೆ ಈ ಚುನಾವಣೆ?
ಹರೀಶ್ ನಾಗರಾಜ್ ಈಗಾಗಲೇ ಕಾಂಗ್ರೆಸ್ ಕಳೆದ ಎರಡು ತಿಂಗಳಿನ ಕೂಡ ಅಭ್ಯರ್ಥಿಗಳನ್ನ ಗುರುತಿಸಿರುವಂತದ್ದು. ಹಾಗಾಗಿ ಸಿದ್ದಗಿಯಿಂದ ಮಾಜಿ ಸಚಿವ ದಿವಂಗತ ಎಂ ಸಿ ಮನಗೂಳಿ ಪುತ್ರ ಅಶೋಕ್ ಮನಗೂಳಿ ಅವರು ಜೆಡಿಎಸ್ ನಲ್ಲಿದ್ದು ಆಪರೇಷನ್ ಅಸ್ತ ಮುಖಾಂತರ ಅಶೋಕ್ ಮನಗೂಳಿಯನ್ನ ಕಾಂಗ್ರೆಸ್ ಗೆ ತಂದಿರುವಂತದ್ದು ಅವರಿಗೆ ಬಹುತೇಕ ಟಿಕೆಟ್ ನಿಕ್ಕಿಯಾಗಿರುವಂತದ್ದು. ಮತ್ತೊಂದು ಕಡೆ ಆನಗಲ್ನಿಂದ ಸತ್ಯವಾಗಿ ಅಲ್ಲಿ ನಿಂತು ಬರ್ತಿದ್ದಂತ ಮನೋಹರ್ ತಹಸೀಲ್ದಾರ್ ಗೆ ಟಿಕೆಟ್ ಕೈ ತಪ್ಪಲಿದೆ. ಈ ಬಾರಿ ಎಂಎಲ್ಸಿ ಆಗಿರ್ತಕ್ಕಂಥ ಸ್ಥಳೀಯರಾಗಿರ್ತಕ್ಕಂಥ ಶ್ರೀನಿವಾಸ್ ಮಾನೆ ಅವರಿಗೆ ಟಿಕೆಟ್ ಕೊಡುವುದು ಬಹುತೇಕ ತೀರ್ಮಾನವಾಗಿದೆ. ಮತ್ತೊಂದು ಕಡೆ ಜೆಡಿಎಸ್ ನ ಅಭ್ಯರ್ಥಿ ನಯಾಜ್ ಹೆಸರನ್ನು ಇದೀಗ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಘೋಷಣೆಯನ್ನು ಕೂಡ ಮಾಡಿರುವಂತದ್ದು. ಇನ್ನು ಬಿಜೆಪಿಯಿಂದ ಸಿಎಂ ದಿವಂಗತ ಸಿಎಂ ಉದಾಸಿ ಕುಟುಂಬದ ಸೊಸೆ ಆಗಿರ್ತಕ್ಕಂಥ ಮತ್ತು ಸಂಸದ ಶಿವಕುಮಾರ್ ಉದಾಸಿ ಅವರ ಪತ್ನಿಯೂ ಆಗಿರ್ತಕ್ಕಂಥ ರೇವತಿ ಅವರಿಗೆ ಕೊಡುವ ಬಗ್ಗೆ ಈಗ ಗಂಭೀರ ಚರ್ಚೆ ನಡೆಸಿರುವಂತದ್ದು. ಪ್ರಮುಖವಾಗಿ ಈ ಚುನಾವಣೆ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಅತಿದೊಡ್ಡ ಸವಾಲು ಅಂತಲೇ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದ್ಮೇಲೆ ಮೊದಲ ಬಾರಿ ಎದುರಿಸ್ತಿರ್ತಕ್ಕಂಥ ಈ ಒಂದು ಉಪಚುನಾವಣೆ. ಹಾಗಾಗಿ ಸರ್ಕಾರದ ಕಾರ್ಯವೈಖರಿ, ಸರ್ಕಾರದ ಅಭಿವೃದ್ಧಿ ಕೆಲಸಗಳು ಮತ್ತು ಯೋಜನೆಗಳು ಸಂಬಂಧಪಟ್ಟಗೆ ಸಂಬಂಧಪಟ್ಟಗೆ ಜನ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಮತ್ತು ಈ ಫಲಿತಾಂಶದ ಮೇಲೆ ಬಸವರಾಜ ಬೊಮ್ಮಾಯಿಯವರ ನಾಯಕತ್ವ ಮತ್ತು ಬಿಜೆಪಿಯ ಸದ್ಯದ ಪರಿಸ್ಥಿತಿಯನ್ನ ವಿವರಣೆ ಮಾಡಲಿದೆ. ಮತ್ತೊಂದು ಕಡೆ ಎಲ್ಲೊಂದು ಕಡೆ 2023ಕ್ಕೆ ಅಧಿಕಾರಕ್ಕೆ ಬರುವ ಕನಸು ಕಾಣ್ತಿರುವಂತಹ ಕಾಂಗ್ರೆಸ್ಗೆ ಈ ಚುನಾವಣೆ ಕೂಡ ಎಲ್ಲೊಂದು ಕಡೆ ಬಿಜೆಪಿಗೆ ತಿರುಗೇಟು ಕೊಡಲು ಮತ್ತು ರಾಜ್ಯದ ಜನತೆಗೆ ಸ್ಪಷ್ಟವಾದ ಸಂದೇಶ ಕೊಡುವ ಚುನಾವಣೆ ಅಂತ ಹೇಳಲಾಗುತ್ತೆ. ಆ ಮುಖಾಂತರ ಈ ಎರಡು ಉಪಚುನಾವಣೆಗಳು ಕಾಂಗ್ರೆಸ್ ಗೆಲ್ಲುವ ಮುಖಾಂತರ 2023ಕ್ಕೆ ಕಾಂಗ್ರೆಸ್ಗೆ ವಿಜಯ ಯಾತ್ರೆ ಎಂಬ ಸಂದೇಶವನ್ನು ಕಳಿಸಬೇಕಾಗಿದೆ. ಅದು ಆಡಳಿತ ಪಕ್ಷ ಬಿಜೆಪಿಗೂ ಕಳಿಸಬೇಕಾಗಿದೆ ಮತ್ತು ಇನ್ನೊಂದು ವಿಪಕ್ಷ ಆಗಿರ್ತಕ್ಕಂಥ ಜೆಡಿಎಸ್ ಗೂ ಕೂಡ ಕೊಡಬೇಕಾಗಿದೆ. ಹಾಗಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಅತಿ ದೊಡ್ಡ ಮತ್ತು ಮಹತ್ವದ ಚುನಾವಣೆ, ಅದರಲ್ಲೂ ಕೂಡ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರಿಗೆ ಈ ಎರಡೂ ಕ್ಷೇತ್ರ ಕೂಡ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಗೊಂದಲ ಅಥವಾ ಇನ್ಯಾರಿಗೋ ಬೇಕಿತ್ತು ಇನ್ಯಾವುದೋ ಬೇಗುದಿ ಆ ತರದ ಏನಿಲ್ವಾ ಅಸಮಾಧಾನ? ಈಗಾಗಲೇ ಘೋಷಣೆಯಾಗಿ 1 ಗಂಟೆ ಆಗಿರುವಂತದ್ದು, ಜೊತೆಗೆ ಪ್ರಮುಖವಾಗಿ ಈಗಾಗಲೇ ಕಾಂಗ್ರೆಸ್ ಈಗಾಗಲೇ ಕಳೆದ 2-3 ತಿಂಗಳಲ್ಲಿ ಕೂಡ ವರ್ಕೌಟ್ ಅನ್ನು ಕೂಡ ಮಾಡ್ತಿರುವಂತದ್ದು. ಶ್ರೀನಿವಾಸ್ ಮಾನೆ ಈಗಾಗಲೇ ಕ್ಷೇತ್ರದಲ್ಲಿ ಟಿಕ್ಕಣೆ ಮಾಡಿರೋದು. ಆದ್ರೆ ಆನಗಲ್ನಲ್ಲಿ ಮಾಜಿ ಸಚಿವರು ಮತ್ತು ಹಾಲಿ ಕಾಂಗ್ರೆಸ್ ಮುಖಂಡರು ಆಗಿರ್ತಕ್ಕಂಥ ಮತ್ತು ಮಾಜಿ ಅದೇ ಆನಗಲ್ ಕ್ಷೇತ್ರದ ಮಾಜಿ ಶಾಸಕರು ಆಗಿರ್ತಕ್ಕಂಥ ಮನೋಹರ್ ತಹಸೀಲ್ದಾರ್ ಕೂಡ ಪ್ರಮುಖ ಟಿಕೆಟ್ ಆಕಾಂಕ್ಷಿ ಆಗಿರುವಂತದ್ದು. ಕಳೆದ ಬಾರಿ ಸಿಎಂ ಉದಾಸಿ ವಿರುದ್ಧ ಕೂಡ ಸೋತಿರುವಂತದ್ದು. ಆದ್ರೆ ಇದೀಗ ಎಂಎಲ್ಸಿ ಆಗಿರ್ತಕ್ಕಂಥ ಶ್ರೀನಿವಾಸ್ ಮಾನೆ ಅವರಿಗೆ ಟಿಕೆಟ್ ಕೊಡೋದ್ರಿಂದ ಎಲ್ಲೊಂದು ಕಡೆ ಮನೋಹರ್ ತಹಸೀಲ್ದಾರ್ ಅವರು ಎಲ್ಲೊಂದ್ ಕಡೆ ಕಾಂಗ್ರೆಸ್ ವಿರುದ್ಧ ಸೆಟಪ್ ನಿಂತರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಎಲ್ಲೊಂದ್ ಕಡೆ ಬಿಜೆಪಿ ಪರವಾಗಿ ಅವ್ರು ಕೆಲಸ ಮಾಡಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಹಾಗಾಗಿ ಆನಗಲ್ನಲ್ಲಿ ಎಲ್ಲೊಂದ್ ಕಡೆ ಕಾಂಗ್ರೆಸ್ ಗೆ ಭಿನ್ನ ಮತ ಹೇಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಅದೇ ರೀತಿ ಎಲ್ಲೊಂದ್ ಕಡೆ ಜೆಡಿಎಸ್ ನಿಂತ ಸಿಂದಗಿ ಕ್ಷೇತ್ರದ ಅಶೋಕ್ ಮನಗೂಳಿ ಅಂದ್ರೆ ದಿವಂಗತ ಎಂ ಸಿ ಮನಗೂಳಿ ಪುತ್ರ ಅಶೋಕ್ ಮನಗೂಳಿ ಕೂಡ ಆಪರೇಷನ್ ಅಸ್ತ ಮುಖಾಂತರ ಕಾಂಗ್ರೆಸ್ ಕರೆತಂದಿರುವಂತದ್ದು. ಆದ್ರೆ ಸಿಂದಗಿಯಲ್ಲಿ ಬಹಳಷ್ಟು ಜನರು ಆಕಾಂಕ್ಷಿಗಳು ಇರ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ಮೂಲ ಕಾಂಗ್ರೆಸ್ಸಿಗರು ಬಹಳಷ್ಟು ಜನ ಟಿಕೆಟ್ ಆಕಾಂಕ್ಷಿಗಳು ಇರ್ತಕ್ಕಂಥದ್ದು, ಅಂತವರಿಗೆ ಕೈತಪ್ಪು ಹಿನ್ನೆಲೆ ಅವರು ಕೂಡ ಎಲ್ಲೊಂದ್ ಕಡೆ ಆರಂಭದಲ್ಲಿ ಭಿನ್ನ ಮತ ಹೇಳುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಿದೆ. ಹರೀಶ್ ನಾಗರಾಜ್ ಪಟೇಲ್ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ನ್ಯೂಸ್ ಮುಂದುವರಿತೆ, ಮತ್ತೊಂದು ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗ್ಬೇಕಾಯ್ತಾರೆ. ಫೋರ್ ವೀಲರ್ ಇದೆಯಾ ನೀವು ನೋಡ್ಲೇಬೇಕಾದ ಸುದ್ದಿ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ಆಗಿ. ಪೆಟ್ರೋಲ್ ಡೀಸೆಲ್ ಕಳ್ಳರ ಕಥೆ ಅಂತೂ ಅಲ್ವೇ ಅಲ್ಲ, ಇದು ಕಾರಿನಲ್ಲಿರುವ ಮ್ಯೂಸಿಕ್ ಸಿಸ್ಟಮ್ ಕದಿಯುವಂತಹ ಕಳ್ಳರ ಕಥೆ. ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿನಲ್ಲಿದ್ದಾರೆ ಮ್ಯೂಸಿಕ್ ಸಿಸ್ಟಮ್ ಕಳ್ಳರ, ಕದಿಯುವ ಕಳ್ಳರ ಗ್ಯಾಂಗ್. ಕಾರುಗಳಲ್ಲಿ ಮ್ಯೂಸಿಕ್ ಸಿಸ್ಟಮ್ನ ಕದೀತಾರೆ, ಮ್ಯೂಸಿಕ್ ಸಿಸ್ಟಮ್ ಅಷ್ಟೇ ಇವ್ರ ಟಾರ್ಗೆಟ್. ಬೆಂಗಳೂರಿನ ವಿಜಯನಗರದ ಎಂ ಸಿ ಲೇಔಟ್ನಲ್ಲಿ ನಡೆದಿರುವ ಘಟನೆ ಅದನ್ನೇ ಹೇಳ್ತಾ ಇದೆ. ಕೆಲವೇ ಕ್ಷಣದಲ್ಲಿ ವಿಜುವಲ್ಸ್ ಕೂಡ ತೋರಿಸ್ತೀವಿ ನಾವು. ರಾತ್ರಿ ಹೊತ್ತು ಟಾರ್ಚ್ ಹಾಕ್ಕೊಂಡು ಕಾರುಗಳಲ್ಲಿ ಕಳ್ಳತನವನ್ನು ಮಾಡ್ತಾರೆ. ನಿನ್ನೆ ರಾತ್ರಿ ಅದೇ ನಡೆದದ್ದು. ಅವರೆಲ್ಲ ಮನೆ ಮುಂದೆ ನಿಲ್ಲಿಸಿದ್ದಾರೆ ಕಾರುಗಳನ್ನು, ಈಗಂತೂ ರೋಡಲ್ ಹತ್ತ ನಿಲ್ಸೋದು, ಅದಕ್ಕೆ ಸಪ್ರೇಟ್ ಆಗಿ ಗ್ಯಾರೇಜ್ ಗಿರೇಜ್ ಅಂತೆಲ್ಲ ಇಲ್ವಲ್ಲ ಈಗ. ಸೊ ಹಾಗಾಗಿ ಮನೆ ಮುಂದೆ ಕಾರುಗಳನ್ನು ನಿಲ್ಲಿಸ್ತಾರೆ. 8 ಕಾರುಗಳಲ್ಲಿ ಮ್ಯೂಸಿಕ್ ಸಿಸ್ಟಮ್ನ ಕದ್ಕೊಂಡೋಗಿದ್ದಾರೆ ಈ ಕಳ್ಳರು. ಕಳ್ಳರ ಕೈ ಚಳಕ CCTVಯಲ್ಲಿ ಸೆರೆಯಾಗಿದೆ. ಈ ಬಗ್ಗೆ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಕದ್ಕೊಂಡ್ರು ಬಂದರು ಎಸ್ಕೇಪ್ ಆದರು, ಅಷ್ಟೇ ಸಿಂಪಲ್. ನನ್ನ ಸಹೋದ್ಯೋಗಿ ಮುನಿರಾಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಮುನಿರಾಜು. ಗುಡ್ ಮಾರ್ನಿಂಗ್ ಹರೀಶ್. ಅಷ್ಟೊಂದು ಈಸಿನಾ ಹರೀಶ್? ಏನಂತಂದ್ರೆ ಅವ್ರ ಟಾರ್ಗೆಟೇ ಮ್ಯೂಸಿಕ್ ಸಿಸ್ಟಮ್ ಆಗಿರುತ್ತೆ. ಅವ್ರ ಕಾರ್ನಲ್ಲಿ ಮ್ಯೂಸಿಕ್ ಸಿಸ್ಟಮ್ ಇದೆ ಅನ್ನೋದು ಕನ್ಫರ್ಮ್ ಆದ್ರೆ ಸಾಕು, ಕಾರ್ನ ಗ್ಲಾಸ್ ಅನ್ನ ಬ್ರೇಕ್ ಮಾಡಿ ಆ ಸಿಸ್ಟಮ್ ಅನ್ನ ಕದ್ಕೊಂಡು ಹೋಗ್ತಾರೆ. ಮ್ಯೂಸಿಕ್ ಸಿಸ್ಟಮ್ ಸಾಮಾನ್ಯವಾಗಿ ಇದ್ದೇ ಇರುತ್ತೆ, ಅನುಮಾನನೇ ಇಲ್ಲ. ಬಟ್ ಅವ್ರು ಹೇಗ್ ತೆಗಿತಾರೆ ಅಂದ್ರೆ ಗ್ಲಾಸ್ ಹೊಡಿಬೇಕಾದ್ರೆ ಶಬ್ದ ಬರುತ್ತೆ ಅಥವಾ ಹೆಂಗ್ ಓಪನ್ ಮಾಡ್ತಾರೆ, ಏನ್ ಟೆಕ್ನಿಕ್ ಯೂಸ್ ಮಾಡ್ತಾರೆ ಅವರು?
ಹರೀಶ್ ಅವರು ಏನಿಲ್ಲ ಟಾರ್ಚ್ ಹಾಕೊಂಡು ರಾತ್ರಿ ವೇಳೆ ಒಂದು ರಸ್ತೆಗಳಲ್ಲಿ ಓಡಾಡ್ತಿರ್ತಾರೆ, ಕಾರ್ಗಳನ್ನ ಕಂಡಾಗ ಆ ಕಾರ್ನ ಒಳಗಡೆ ಟಾರ್ಚ್ ಅನ್ನ ಹಾಕಿ ಮ್ಯೂಸಿಕ್ ಸಿಸ್ಟಮ್ ಇರೋದನ್ನ ಕನ್ಫರ್ಮ್ ಮಾಡ್ಕೊಂಡು ನಂತರ ಗ್ಲಾಸ್ ಗಳನ್ನ ಈಸಿಯಾಗಿ ಕಲ್ಲು ಅಥವಾ ರಾಡ್ಗಳಿಂದ ಬ್ರೇಕ್ ಮಾಡಿಬಿಟ್ಟು ನಂತರ ಆ ಒಂದು ಮ್ಯೂಸಿಕ್ ಸಿಸ್ಟಮ್ ಅನ್ನ ಕದ್ಕೊಂಡು ಹೋಗ್ತಾರೆ. ರಾತ್ರಿ ಸಹ ಇದೇ ರೀತಿ ಸುಮಾರು ಒಂದು 8 ಕಾರ್ಗಳನ್ನ ಬ್ರೇಕ್ ಮಾಡಿ ಸಿಸ್ಟಮ್ ಮ್ಯೂಸಿಕ್ ಸಿಸ್ಟಮ್ ಅನ್ನ ಕದ್ಕೊಂಡು ಹೋಗಿರೋದು. ಅವ್ರ ಟಾರ್ಗೆಟ್ ಕೇವಲ ಒಂದು ಮ್ಯೂಸಿಕ್ ಸಿಸ್ಟಮ್ ಆಗಿದೆ ಅಂತೇಳಿ ಈಗ ಪೊಲೀಸರಿಗೂ ಸಹ ಗೊತ್ತಾಗಿರೋದು. ಮತ್ತೆ ಈಗಾಗಲೇ ವಿಜಯನಗರ ಪೊಲೀಸರ ಬಗ್ಗೆ ಒಂದು ಕೇಸ್ ಅನ್ನ ರಿಜಿಸ್ಟರ್ ಮಾಡ್ಕೊಂಡು ಆ ಒಂದು ಒಂದು ಕಳ್ಳರಿಗೋಸ್ಕರ ಒಂದು ಹುಡುಕಾಟವನ್ನು ಸಹ ಮಾಡ್ತಿದ್ದಾರೆ. ವಿಜುವಲ್ಸ್ ಅಲ್ಲಿ ನಿನ್ನೆ ಬೆಳಗಿನ ಜಾವ ಅಂದ್ರೆ ಇವತ್ತು ಅರ್ಲಿ ಮಾರ್ನಿಂಗ್ 5:33 ಅಂತ ತೋರಿಸ್ತಾ ಇದೆ. ಸೊ ಅಷ್ಟು ಬೆಳಗ್ಗೆ ಆದ್ರೂ ಏನ್ ಧೈರ್ಯ ರೀ ಇವ್ರಿಗೆ? ಖಂಡಿತ ಹರೀಶ್, ಯಾಕಂದ್ರೆ ಅವರು ಏನು ಕಾರ್ನಲ್ಲೇ ಬಂದಂತ ದುಷ್ಕರ್ಮಿಗಳವರು ಕಾರ್ನಲ್ಲೇ ಬಂದು ಒಂದು ಪ್ರತಿ ಏರಿಯಾಗಳನ್ನು ಸರ್ಚ್ ಮಾಡಿ ಅಲ್ಲಿ ಕೆಲವು ಮನೆಗಳ ತರ ಪಾಸ್ ಮಾಡಿರುವಂತ ಕಾರ್ಗಳನ್ನು ಈ ರೀತಿ ಕೃತ್ಯ ಆಗಿರೋದು. ಮತ್ತೆ ಈಗಾಗಲೇ ಏನು 8 ಹೆಚ್ಚು ಕಾರ್ಗಳನ್ನು ಈ ರೀತಿ ಕಳ್ಳತನ ಮಾಡಿರೋದು. ಮತ್ತೆ ಎಲ್ಲ ಬರೀ ಸಿಸ್ಟಮ್ ಕಳ್ಳತನ ಮಾಡಿರೋದ್ರಿಂದ ಬಹುಶಃ ಇವರು ಇಂಥದನ್ನ ಕಳ್ಳತನ ಮಾಡಿ ಬೇರೆ ಕಡೆ ಒಂದು ಮೆಕಾನಿಕ್ ಶಾಪ್ ಗಳಲ್ಲಿ ಮಾರಾಟ ಮಾಡ್ತಿದ್ದಾರೆ ಅಂತೇಳಿ. ಬಟ್ ಮುನಿರಾಜ್ ನಂಗೆ ಹೇಳಿ, ಯಾವ ತರದ ಕಾರ್ ಟಾರ್ಗೆಟ್, ಅಂದ್ರೆ ಎಕನಾಮಿಕಲ್ ಕಾರ್ ಅಥವಾ ಲಕ್ಸುರಿ ಕಾರ್? ಸಹ ಹರೀಶ್, ಈಸಿಯಾಗಿ ಸಿಗುವಂತದ್ದು ಎಕನಾಮಿಕಲ್ ಕಾರ್ ಅಂತಾನೆ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಅದರಲ್ಲಿ ಈಸಿಯಾಗಿ ಕಾರ್ ಗ್ಲಾಸ್ ಅನ್ನ ಬ್ರೇಕ್ ಮಾಡೋದಕ್ಕೆ ಒಂದು ಅವಕಾಶ ಇರುತ್ತೆ, ಅದರಲ್ಲಿ ಟಿಂಟೆಡ್ ಆಗ್ಲಿ ಅಥವಾ ಬೇರೆ ರೀತಿಯ ಒಂದು ಏನು ಸುರಕ್ಷತೆ ಒಂದು ದೃಷ್ಟಿ ಕಡಿಮೆ ಇರುತ್ತೆ. ಅದರಿಂದ ಅಂತ ಕಾರ್ಗಳನ್ನ ಈಸಿಯಾಗಿ ಬ್ರೇಕ್ ಮಾಡ್ತಾರೆ, ಅದರಲ್ಲಿ ಕಳ್ಳತನ ಮಾಡ್ಕೊಂಡು ನಂತರ ಇವರು ಬೇರೆ ಕಡೆ ಹೋಗಿ ಮಾರಾಟ ಮಾಡ್ತಿರ್ತಾರೆ. ಹರೀಶ್, ಥ್ಯಾಂಕ್ ಯು ಮುನಿರಾಜು ಈ ಕ್ಷಣದ ಮಾಹಿತಿಗಾಗಿ. ಹುಷಾರು, ನಿಮ್ಮ ನಿಮ್ಮ ಕಾರ್ಗಳು ನಿಮ್ಮ ನಿಮ್ಮ ಮನೆ ಹತ್ರ ನಿಲ್ಲಿಸಿರ್ತೀರಾ, ಎಲ್ಲೋ ನಿಲ್ಲಿಸಿರ್ತೀರಾ, ಒಂದಷ್ಟು ನಮ್ಮ ಎಚ್ಚರಿಕೆಯಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕಾಗಿದ್ದು ನಮ್ಮ ಕರ್ತವ್ಯ ಅನ್ನಿಸ್ತಾ ಇದ್ದಿದ್ದು ಎಲ್ಲ ನೋಡ್ತಾ ಇದ್ರೆ. ಇನ್ನು ಬೆಂಗಳೂರಿಂದ ಮಂಗಳೂರು ಕಡೆ ಹೋಗೋಣ. ಮಂಗಳೂರಿನಲ್ಲಿ ಮತ್ತೆ ನೈತಿಕ ಪೊಲೀಸ್ ಗಿರಿ ಶುರುವಾಗಿದೆ. ಮಂಗಳೂರು ಹೊರವಲಿಯ ಸೂರತ್ಕಲ್ ಹತ್ತಿರ ಒಂದು ಘಟನೆ ನಡೀತು. ಯುವಕ ಯುವತಿಯರಿಗೆ ಅಡ್ಡ ಹಾಕಿ ಗಲಾಟೆ ಮಾಡಿದ್ದಾರೆ, ಅದು ಪೊಲೀಸ್ ಇನ್ಸ್ಪೆಕ್ಟರ್ ಎದುರೇ. ಬ್ರೇಕಿಂಗ್ ನ್ಯೂಸ್. ಮಂಗಳೂರಿನಲ್ಲಿ ಒಂದು ಮೆಡಿಕಲ್ ಕಾಲೇಜು, ಆ ಮೆಡಿಕಲ್ ಕಾಲೇಜಲ್ಲಿ ಹುಡುಗ ಹುಡುಗಿ ಹೆಣ್ಮಕ್ಳು ಗಂಡ್ಮಕ್ಳೆಲ್ಲ ಓದ್ತಿದ್ರು, ಅವರೆಲ್ಲ ಉಡುಪಿಗೆ ಹೋಗಿದ್ರು. ಅಲ್ಲಿಂದ ವಾಪಸ್ ಬರ್ತಾ ಇದ್ರು ಕಾರಲ್ಲಿ. ಕಾರಲ್ಲಿ ಒಟ್ಟಿಗೆ ಒಂದೇ ಕಡೆ ಓದ್ತಿದ್ರು ಅಂದ್ಮೇಲೆ ಬೇರೆ ಬೇರೆ ಜಾತಿಯ ಮಕ್ಕಳು ಇದ್ದೇ ಇರ್ತಾರೆ, ಅನ್ಯ ಕೋಮಿನ ಯುವಕ ಯುವತಿಯರೆಲ್ಲ ಇದ್ದರೆ ಇರ್ತಾರೆ. ಆಗ ಅಲ್ಲಿ ಕಾರ್ ತಡೆದ್ರು, ಅಲ್ಲೇ ಮಾಡೋದಕ್ಕೆ ಮುಂದಾದ್ರು. ಅಲ್ಲೇ ಇನ್ಸ್ಪೆಕ್ಟರ್ ಕೂಡ ಬಂದರು, ಶರೀಫ್ ಅಂತ. ಅವ್ರು ಇವ್ರನ್ನ ತಡೆಯೋಕೆ ಟ್ರೈ ಮಾಡಿದ್ರು, ಆದರೂ ಬಿಟ್ಟಿಲ್ಲ. ಅವರು ಭಾನುವಾರ ಸಂಜೆ ನಡೆದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಅದರ ವಿಜುವಲ್ಸ್ ಏನು ಹೇಳುತ್ತೆ ಅಂತ ನೋಡೋಣ. ಅಲ್ಲಿ ಯಾರು ಹುಡುಗರು ಬಂದಿದ್ರು, ಈಗ ಅದರಲ್ಲಿ 5 ಜನ ಈಗ ಅರೆಸ್ಟ್ ಆಗಿದ್ದಾರೆ. ಸೂರತ್ಕಲ್ ಪೊಲೀಸರಿಂದ 5 ಜನರ ಬಂಧನ ಆಗಿದೆ. 5 ವರ್ಷ ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ ಪೊಲೀಸರು. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಉಡುಪಿಗೆ ಹೋಗಿ ಅಲ್ಲಿಂದ ವಾಪಸ್ ಬರ್ತಾ ಇದ್ರು ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು. ಉಡುಪಿಗೆ ಹೋಗಿ ವಾಪಸ್ ಬರ್ಬೇಕಾದ್ರೆ ನಡೆದಿರೋಂಥ ಘಟನೆ, ಹಾಗಾಗಿ ಅಲ್ಲಿ ಇನ್ಸ್ಪೆಕ್ಟರ್ ಕೂಡ ಅಲ್ಲೇ ಇದ್ರು. ಬಿಡ್ತಾರ ಇನ್ಸ್ಪೆಕ್ಟರ್ ಮುಂದೆ ಇವರು ನೈತಿಕ ಪೊಲೀಸ್ಗಿರಿ ತೋರ್ಸಕ್ಕೆ ಹೋಗಿದ್ರು, ಅವರೆಲ್ಲ ಹೋಗಿ ವಾಪಸ್ ಬರ್ತಿದ್ರು ಅನ್ನೋ ಕಾರಣಕ್ಕೆ ಮಾಡಿದ್ರ ಅಥವಾ ಬೇರೆ ಏನಾರು ಇದೆಯಾ? ಈಗ ಎನ್ಕ್ವೈರಿ ನಡೀತಾ ಇದೆ. 5 ಜನ ಅಲ್ಲಿರೋ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಈಗ ಇನ್ಸ್ಪೆಕ್ಟರ್ ಶರೀಫ್ ಅಲ್ಲೇ ಇದ್ದಾರೆ ತಡೆಯೋಕೆ ಪ್ರಯತ್ನ ಮಾಡ್ತಿದ್ದವ್ರೆ. ರಾಜಕೀಯದ ಮಹತ್ವದ ಬೆಳವಣಿಗೆ ಏನಪ್ಪ ಅಂದ್ರೆ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನ ಭೇಟಿ ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ನಿನ್ನೆ ರಾತ್ರಿ ಆರ್ಟಿ ನಗರದ ನಿವಾಸದಲ್ಲಿ ಸಿಎಂ ಜೊತೆ ಚರ್ಚೆ ಮಾಡಿದ್ರು. ಮತ್ತೆ ಸಚಿವ ಸ್ಥಾನಕ್ಕಾಗಿ ರಮೇಶ್ ಜಾರಕಿಹೊಳಿ ಅವರು ಲಾಬಿ ನಡೆಸುತ್ತಿದ್ದಾರೆ ಅನ್ನೋ ಸುದ್ದಿ ಓಡಾಡ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಏನಿವೆ, ಮುಂದಿನ ವಾರ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ದೆಹಲಿ ಭೇಟಿ ಕೊಡ್ತಿದ್ದಾರೆ, ಇದೇ ಕಾರಣಕ್ಕೆ ಸಿಎಂನವ್ರನ್ನ ಭೇಟಿಯಾದ್ರ ಅನ್ನೋದು ಈಗ ಓಡಾಡ್ತಿರುವಂತಹ ಸುದ್ದಿ ಕುತೂಹಲ ಮೂಡಿಸ್ತಾ ಇದೆ. ರಮೇಶ್ ಜಾರಕಿಹೊಳಿ ಸಡನ್ನಾಗಿ ಹೋಗಿ ಮುಖ್ಯಮಂತ್ರಿಗಳು ನಿನ್ನೆ ರಾತ್ರಿ ಭೇಟಿ ಮಾಡಿದ್ದಾರೆ, 1 ಗಂಟೆಗಳ ಕಾಲ ಚರ್ಚೆ ನಡೆಸಿದ್ದಾರೆ. ಲೆಟ್ಸಿ ಮುಂದಿನ ದಿನಮಾನಗಳಲ್ಲಿ
ಅವರಿಗೆ ಮತ್ತೆ ಸಚಿವ ಭಾಗ್ಯ, ಸಚಿವ ಸ್ಥಾನದ ಭಾಗ್ಯ ಒಲಿದು ಬರುತ್ತಾ ಅಂತ ಕಾದು ನೋಡಬೇಕು. ನಿಸ್ಮುಂದುವರಿಯುತ್ತೆ, ಮತ್ತೊಂದು ಬ್ರೇಕ್ ಆದ್ಮೇಲೆ ಕಾಯ್ತಾ ಇರಿ.